व्यासाय भवनाशा श्रीशाय गुणराशे हृद्या <coughs> शुद्ध विद्याय मध्वाय च नमो नम प्रथम हनुम द्वितीमेव च पूर्ण प्रज्ञा तृतीयस्तु <coughs> मुकोपियत् मूकोपिय मुकुन्दशयनायते राजराजायते रिक्ताः राघवेन्द्रं तमाश्रये हरिप्रीति सुविद्यावादशालिनाः इष्टदान् कष्टहर्तॄणाः विद्यामान्यान् मुनीन् नमः श्रीगुरुभ्यो नमः <coughs> ಭಾನುಕೋಟಿ ತೇಜ ಲಾವಣ್ಯ ಶ್ರೀ ವೆಂಕಟೇಶ ನಮೋ ನಮೋ ಶ್ರೀನಿವಾಸ ದಯಾನಿದಳ ಸುಲಭವಾದ ಸುಲಲಿತವಾದ ಪದಗಳ ಸಂಯೋಜನೆ ಈ ಹಾಡಿನ ಉದ್ದಗಲಕ್ಕಿದೆ ನಮಗೆ ಅರ್ಥ ಆಗುವ ಭಾಷೆನೇ ಭಾನು ಕೋಟಿ ತೇಜ ಲಾವಣ್ಯ ದೇವರನ್ನು ಹೇಗೆ ಚಿಂತನೆ ಮಾಡಬೇಕು ನಾವು ನಮ್ಮ ಪೂಜೆ ಮಾಡುವ ದೇವರು ಹೇಗಿರಬೇಕು ದೇವರು ಚಂದ ಇರಬೇಕು ದೇವರು ನಿರಾಕಾರ ಅಲ್ಲ ದೇವರು ನಿರ್ಗುಣ ಅಲ್ಲ ದೇವರಿಗೂ ಒಂದು ಆಕಾರ ಇದೆ ದೇವರಿಗೆ ಆಕಾರ ಇಲ್ಲದಿದ್ದರೆ ನಮಗೇನು ಆಕಾರ ಕೊಡ್ತಾನೆ ನಮಗೂ ಒಂದು ಈ ಆಕಾರ ಬರ್ತಿರಲಿಲ್ಲ ಹಾಗಾಗಿ ಭಗವಂತ ಹೇಗಿದ್ದಾನೆ ಅಂತಂದರೆ ದಾಸರು ಸೆರೆ ಹಿಡಿದು ಹೇಳಿದರು ಭಾನುಕೋಟಿ ತೇಜ ಲಾವಣ್ಯ ಮೂರುತಿ ನೀನು ಅಂತ ದೇವರ ಮೂರ್ತಿ ಅದು ಲಾವಣ್ಯಮಯ ಸೌಂದರ್ಯಮಯ ಅತ್ಯಂತ ಸುಂದರವಾದ ಮೂರ್ತಿ ಅಂತ ಅದನ್ನು ವರ್ಣನೆ ಮಾಡಿದ್ದಾರೆ ಇವತ್ತು ನಾವೇನು ನೋಡ್ತೇವೆ ಶ್ರೀನಿವಾಸ ದೇವರು ಅತ್ಯಂತ ಸುಂದರವಾದ ಮೂರ್ತಿ ಅಂತ ಅದೆಲ್ಲ ಅವರು ನೋಡೋದು ಅದರ ಒಳಗಿರ್ತಕ್ಕಂತಹ ಅಪ್ರಾಕೃತ ಗಾತ್ರ ಅದು ಲಾವಣ್ಯ ಅತ್ಯಂತ ಸುಂದರವಾದ ಮೂರ್ತಿ ಅದರ ಸೌಂದರ್ಯಕ್ಕೆ ಇತಿಮಿತಿಗಾಡಿ ಇಲ್ಲ ತೇಜಸ್ಸು ತುಂಬಿದೆ ಸೌಂದರ್ಯ ಮಿನುಗ್ತಾ ಇದೆ ಅಂತಹ ಮೂರ್ತಿ ಅಂತ ಈ ಭಾನು ಕೋಟಿ ತೇಜ ಲಾವಣ್ಯ ಅಂತ ಹೇಳ್ತಾರೆ ಈ ಕೋಟಿ ಅನ್ನುವ ಶಬ್ದ ಅದು ಏನು ಹೇಳುತ್ತೆ ದೇವರ ಸೌಂದರ್ಯ ಅಷ್ಟೇನಾ ಭಾನು ಕೋಟಿ ಅಷ್ಟೇನಾ ಅಂದರೆ ಮಿತಿ ಬರಲಿಲ್ಲವೋ ಅದಕ್ಕೊಂದು ಲಿಮಿಟೇಷನ್ ಬಂತಲ್ಲ ಹಾಗಾಗಿ ಇದು ಹೇಗೆ ನಮ್ಮ ಆಚಾರ್ಯರು ಇಂಥದ್ದೇ ಒಂದು ಶಬ್ದ ಬಳಸಿದ್ದಾರೆ ಆಚಾರ್ಯರು ಈ ಪರಶುರಾಮ ದೇವರು ಬಂದರು ಅಂತ ಹೇಳುವಾಗ ಭಾಳ ಸುಂದರವಾಗಿ ವರ್ಣನೆ ಮಾಡ್ತಾರೆ ಸಹಸ್ರ ಲಕ್ಷಾಮಿತ ಭಾನು ದೀದಿ ತಿಮ್ ಅಂತ ಹೇಳ್ತಾರೆ ಪರಶುರಾಮ ದೇವರು ಹೇಗಿದ್ದಾರೆ ಅಂತಂದರೆ ಸಹಸ್ರ ಲಕ್ಷ ದೀದಿ ತಿಂ ಸಹಸ್ರ ಲಕ್ಷ ಅಮಿತ ದೀದಿ ತಿಮ್ ಅಂತ ಹೇಳ್ತಾರೆ ಏನಿದು ದೇವರು ಎಷ್ಟು ದೀದಿತಿ ಸೂರ್ಯನಂತಹ ತೇಜಸ್ಸು ಉಳ್ಳವ ಪರಶುರಾಮ ಎಷ್ಟು ತೇಜಸ್ಸು ಸಹಸ್ರ ಲಕ್ಷ ಅಮಿತ ಅಂತ ಮೂರು ಶಬ್ದವನ್ನು ಬೆಳೆಸಿದರು ಅದು ಏನದು ಸಹಸ್ರ ಅಂತಂದರೆ ಕೆಲವರಿಗೆ ಸಾವಿರ ಸೂರ್ಯನಷ್ಟು ತೇಜಸ್ಸು ಕಾಣಿಸಿತು ಕೆಲವರಿಗೆ ಲಕ್ಷ ಸೂರ್ಯನಷ್ಟು ತೇಜಸ್ಸು ಕಾಣಿಸಿತು ಕೆಲವರಿಗೆ ಅಮಿತಭಾನು ದೀದಿ ಅವರವರ ಯೋಗ್ಯತೆ ಅನ್ನೋದು ಹೇಳುತ್ತೆ ಪರಶುರಾಮ ದೇವರನ್ನು ನೋಡಿದಾಗ ಕೆಲವರಿಗೆ ಸಾವಿರ ಸೂರ್ಯ ಏಕಕಾಲದಲ್ಲಿ ಉದಯಿಸಿದರೆ ನಮಗಲ್ಲ ಸಾವಿರ ಸೂರ್ಯರನ್ನು ನೋಡುವ ಶಕ್ತಿಯೇ ಇಲ್ಲ ಒಂದು ಸೂರ್ಯನಿಗೆ ಕಣ್ಣು ಕೊಟ್ಟು ನೋಡಲಿಕ್ಕಾಗಲ್ಲ ಸಹಸ್ರ ಲಕ್ಷ ನೋಡುವ ಯೋಗ್ಯತೆ ನಮಗೆ ಅಲ್ಲಿ ದೇವತೆಗಳಿಗೆ ಹೇಳಿತ್ತು ದೇವತೆಗಳು ಆಕಾಶದಲ್ಲಿ ಆ ದೃಶ್ಯ ನೋಡ್ತಿದ್ದರು ರಾಮದೇವರ ಹತ್ರ ಪರಶುರಾಮ ದೇವರು ಬರುವುದನ್ನು ನೋಡಿದರು ದೇವತೆಗಳು ಕೆಲವರು ಆ ಯೋಗ್ಯತೆಯವರು ಸಾವಿರ ಸೂರ್ಯರನ್ನು ದೃಷ್ಟಿಗೊಟ್ಟು ನೋಡುವ ಯೋಗ್ಯತೆಯವರು ಪರಶುರಾಮ ದೇವರು ಹಾಗೆ ಅಂತ ಚಿಂತನೆ ಮಾಡಿದರು ಕೆಲವರು ಲಕ್ಷ ಸೂರ್ಯ ನಾನು ಚಿಂತನೆ ಮಾಡಿದರು ವಾಯುದೇವರಂಥವರು ಲಕ್ಷ್ಮೀ ದೇವಿಯರಂಥವರು ಸೀತಾದೇವಿಯರಂಥವರು ಅಮಿತ ದೀದಿ ಅಂತ ಕಂಡ್ರು ಅಂತ ಅಂದರೆ ಅವರವರ ಯೋಗ್ಯತೆಯನ್ನು ಅದು ತೋರಿಸಿ ಕೊಡ್ತದೆ ದೇವರದ್ದು ದೀದಿತಿ ಅದು ಸಹಸ್ರನೇ ಅದು ಲಕ್ಷನೇ ಅದು ಅಮಿತನೇ ಅಂತ ಹಾಗಲ್ಲ ಅವರವರ ಯೋಗ್ಯತೆ ಅಂತ ಇದು ಕವಿ ಕಲ್ಪನೆ ಅಂತ ಇರ್ಬೋದು ಅಂದರೆ ಸ ಲಕ್ಷ ಬಾನು ಕೋಟಿ ಬಾನು ಏಕಕಾಲದಲ್ಲಿ ಸೂರ್ಯರು ಇರುವುದೇ ಇಲ್ಲ ಒಂದು ಕೋಟಿ ಸೂರ್ಯ ಎಲ್ಲಿಯೂ ಬರುವುದಿಲ್ಲ ಹಾಗಾಗಿ ಕೋಟಿ ಅಂತಂದರೆ ಒಂದು ಕೋಟಿ ಸೂರ್ಯರನ್ನು ಒಟ್ಟು ಸೇರಿಸಿದರೆ ಎಷ್ಟು ದೀದಿತಿ ಅಂತಹ ತೇಜಸ್ವಿ ನಮ್ಮ ದೇವರು ವೆಂಕಟರಮಣ ಶ್ರೀನಿವಾಸ ಅಂತ ಆ ದಾಸರು ಹೇಳ್ತಾರೆ ಕೋಟಿ ಅಂತಂದರೆ ಅದು ಕೋಟಿ ಅಂತಲ್ಲ ಕೋಟಿ ಅಂದರೆ ತುದಿ ನಮ್ಮ ಕಲ್ಪನೆಯ ಕೋಟಿ ಅದು ನಮ್ಮ ನಮ್ಮ ಕಲ್ಪನೆ ಹೇಗಿರ್ತದೆ ಆ ತುದಿ ಅದಕ್ಕೆ ಅಷ್ಟೇ ಯಾಕಂದರೆ ನನಗೆ ಅದಕ್ಕಿಂತ ಹೆಚ್ಚು ನೋಡಲಿಕ್ಕಾಗೋದಿಲ್ಲ ಇಲ್ಲಿ ದಯಾನಿದೆ ಅಂತ ದಾಸರು ಹೇಳ್ತಾರೆ ಈ ಈ ನುಡಿಗಳ ಉದ್ದಗಲಕ್ಕೆ ಈ ದಯಾನಿಧಿ ಅಂದರೆ ಈ ವಿಶೇಷಣಗಳು ಪರಿಕರ ಅಲಂಕಾರ ಅಂತೆಲ್ಲ ಹೇಳಿದ್ರಲ್ಲ ಇದರಲ್ಲಿ ಏನು ತುಂಬಿದೆ ಅಂದರೆ ದಯಾನಿಧಿತ್ವ ಇದನ್ನು ಸಮರ್ಥನೆ ಮಾಡುವ ಈ ಶಬ್ದಗಳಿದೆಲ್ಲ ಭಾನುಕೋಟಿ ದೀದಿತಿ ಭಾನುಕೋಟಿ ಲಾವಣ್ಯ ಮೂರುತಿ ಇದೆಲ್ಲ ಏನು ಹೇಳುತ್ತೆ ಅಂತಂದರೆ ದಯಾನಿಧಿತ್ವವನ್ನು ಹೇಳ್ತಾರೆ ಏನು ದಯಾನಿಧಿತ್ವ ನೋಡಿ ನಮ್ಮ ದೇವರ ತೇಜಸ್ಸು ಎಷ್ಟಿದೆ ಒಂದು ಕೋಟಿ ಸೂರ್ಯನಷ್ಟು ತೇಜಸ್ಸು ಸೂರ್ಯ ದೇವರಲ್ಲಿ ಇದೆ ಈ ರಾತ್ರಿ ಹೊತ್ತಿನಲ್ಲಿ ನಾವು ಪ್ರಯಾಣ ಮಾಡ್ತೇವೆ ಗಾಡಿಯಲ್ಲಿ ಹೋಗ್ತಾ ಇರ್ತೇವೆ ಒಂದು ಗಾಡಿಯ ಮುಂದೆಂದು ಲಾರಿ ಬಂತು ಅವನಿಗೊಂದು ಚಟ ಎಷ್ಟು ತಾಕತ್ತಿದೆ ಅಷ್ಟು ಫೋ ಫೋಕಸ್ಸ ಅದರಲ್ಲಿ ಹರಿಸ್ತಾನೆ ನಮಗೆ ಕಣ್ಣೇ ಕಾಣುವುದಿಲ್ಲ ಅಲ್ವಾ ತೇಜಸ್ಸು ಇಲ್ಲದಿದ್ದರೂ ನೋಡಲಿಕ್ಕಾಗುವುದಿಲ್ಲ ತೇಜಸ್ಸು ಜಾಸ್ತಿಯಾದರೂ ನೋಡಲಿಕ್ಕಾಗುವುದಿಲ್ಲ ನಮ್ಮ ಕಣ್ಣಿನ ದೌರ್ಬಲ್ಯ ಅದು ನಮ್ಮ ಕಣ್ಣು ತುಂಬ ಕಣ್ಣಿಗೆ ಬೆಳಕು ಹಾಕಿದ್ರೂ ರೀ ತುಂಬ ನೋಡಲಿಕ್ಕಾಗಲ್ಲ ಅಂತ ನಾವು ಹೇಳ್ತೇವೆ ಅದು ಇಲ್ಲದಿದ್ದರೆ ಕಾಣುವುದೂ ಇಲ್ಲ ಹಾಗಾದರೆ ಹೇಗಿರಬೇಕು ಕಣ್ಣಿಗೊಂದು ಮಿತಿ ಇದೆ ಅಷ್ಟರಲ್ಲಿ ಮಾತ್ರ ಗ್ರಹಿಸ್ತದೆ ನಮ್ಮ ಶ್ರೀನಿವಾಸನನ್ನು ನಾವು ಕಣ್ತುಂಬ ನೋಡ್ತೇವೆ ಆದರೆ ಸ ಅವನು ಕೋಟಿ ಬಾನು ದಿದಿತಿ ನೋಡಲಿಕ್ಕೆ ಸಾಧ್ಯನಾ ಸೂರ್ಯನನ್ನು ಅರ್ಗೆ ಕೊಡಬೇಕು ನಾವು ಮಧ್ಯಾಹ್ನದ ಅರ್ಗೆ ನೋಡಿ ಕೊಡ್ತೇವೆ ನಾವು ಅದೆಲ್ಲ ಮುದ್ರೆ ಮಾಡಿ ಅದರ ಮೂಲಕ ಸೂರ್ಯನ ನೆ ಕಿರಣವನ್ನು ನೋಡಿ ಅರ್ಗೆವನ್ನು ಕೊಡೋದು ಸೂರ್ಯನಿಗೆ ಮುಖ ಮಾಡಿ ನೋಡಿರಿ ನಾವು ಅರ್ಗೆ ಕೊಡಲಿಕ್ಕಾಗುವುದಿಲ್ಲ ನಮ್ಮ ಶ್ರೀನಿವಾಸನು ಆ ಕೋಟಿ ಬಾನು ದಿದಿತಿ ಆಗಿಬಿಟ್ರೆ ನೋಡಲಿಕ್ಕೆ ಸಾಧ್ಯನಾ ದರ್ಶನ ಕೊಟ್ಟಿದ್ದಾನೆ ದೇವರು ಯಾಕೆ ದರ್ಶನವನ್ನು ಕೊಟ್ಟ ಅಂದರೆ ಅಷ್ಟು ದೀದಿತಿ ಇದ್ದರೂ ನಮ್ಮ ಕಣ್ಣಿಗೆ ಆ ನೋಡುವ ಶಕ್ತಿಯನ್ನು ಕರುಣಿಸಿದ್ದಾನೆ ಇದು ದೇವರ ದಯಾನಿಧಿತ್ವ ಅಷ್ಟು ತೇಜಸ್ಸು ಇದ್ದರೂ ಆ ತೇಜಸ್ಸನ್ನು ಭಗವಂತ ಅದನ್ನು ಮಿತಗೊಳಿಸಿ ನಮ್ಮ ಕಣ್ಣಿಗೆ ನೋಡುವಷ್ಟು ಆ ದಿದಿತಿಯನ್ನು ಕರುಣಿಸಿದ ಅಲ್ವಾ ಇದು ದಯಾನಿಧಿತ್ವ ಅನ್ನೋದನ್ನು ದಾಸರು ಹೇಳ್ತಾರೆ ಅಂದರೆ ಬೇಕಾದಷ್ಟು ತೇಜಸ್ಸಿರಬಹುದು ಆದರೆ ಆ ತೇಜಸ್ಸನ್ನೆಲ್ಲ ಭಗವಂತನಿಗೆ ಅದು ಮರೆ ಮಾಡುವ ಶಕ್ತಿ ಭಗವಂತನಿಗಿದೆ ಅದು ಎಷ್ಟು ಬೇಕೋ ಅಷ್ಟೇ ಫೋಕಸ್ ಕೊಡುವ ತಾಕತ್ತು ನಮ್ಮ ದೇವರಿಗಿದೆ ಹಾಗಾಗಿ ಭಗವಂತ ಅದನ್ನೆಲ್ಲ ಮಿತಿಗೊಳಿಸಿ ನಮ್ಮ ಕಣ್ಣಿಗೆ ಎಜಸ್ಟ್ ಆಗುವ ರೀತಿಯಲ್ಲಿ ಆ ದಿದಿತಿಯನ್ನು ನಮಗೆ ಇಟ್ಟುಕೊಂಡು ನಮಗೆ ದರ್ಶನ ಕೊಟ್ಟಲ್ವಾ ಇದು ದಯಾನಿಧಿತ್ವ ಅನ್ನೋದನ್ನು ದಾಸರು ಹೇಳ್ತಾರೆ ಭಾನುಕೋಟಿ ದಿದಿತಿ ಅವ ಆದರೆ ನಿನಗೆ ದರ್ಶನ ಕೊಟ್ಟಿದ್ದಾನೆ ಅಂದರೆ ಅದು ನಮ್ಮ ಮೇಲೆ ಕಾರುಣ್ಯ ನಮ್ಮ ಸೂರ್ಯನಿಗೆ ಆ ಕಾರುಣ್ಯ ಇಲ್ಲ ಹಾಗಾಗಿ ನಾವು ನೋಡಲಿಕ್ಕೆ ಆಗುವುದೇ ಇಲ್ಲ ನಾವು ಯಾವಾಗ ಒಮ್ಮೆ ಬೆಳಿಗ್ಗೆ ಒಮ್ಮೆ ಸಾಯಂಕಾಲ ಅಷ್ಟೇ ನೋಡಬೇಕು ಹೊರತು ಮಧ್ಯದ ಹೊತ್ತು ಅವನಿಗೆ ಕಾರುಣ್ಯನೇ ಇರುವುದಿಲ್ಲ ನಮ್ಮ ದೇವರು ಹಾಗೆ ಅಲ್ಲ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅಂತಲ್ಲ ಯಾವಾಗ ನೋಡಿದರೂ ದರ್ಶನ ಪಡೆಯಬಹುದು ಶ್ರೀನಿವಾಸನ ದರ್ಶನ ಪಡೆಯಬಹುದು ಹಾಗಾಗಿ ನಮ್ಮ ದೇವರು ಆತ್ಮಾವ ಅರೆ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯವ್ಯ ಆ ಧ್ಯಾನ ಆ ದಂಧ ಮೇಲೆ ಭಗವಂತ ನಮಗೆ ದರ್ಶನ ಕೊಡ್ತಾನೆ ನಮ್ಮ ಕಣ್ಣಿಗೆ ನೋಡಲಿ ಕಾಗದಿದ್ದ ತಾಕತ್ತು ತೇಜಸ್ಸು ಇದ್ದರೂ ಅದನ್ನು ಮಿತಗೊಳಿಸಿ ನಮಗೆ ಅನುಗ್ರಹ ಮಾಡ್ತಾನಲ್ಲ ಅದು ಭಗವಂತನ ಕಾರುಣ್ಯ ಭಾನುಕೋಟಿ ಲಾವಣ್ಯ ಬಹಳ ಅಪರೂಪದ ವರ್ಣನೆಗಳು ವಿರುದ್ಧವಾದ್ದು ದಿತಿ ಮತ್ತು ಲಾವಣ್ಯ ಎರಡು ಒಟ್ಟೊಟ್ಟಿಗೆ ಸೇರುವುದಿಲ್ಲ ನಮ್ಮ ಆಚಾರ್ಯರು ಅದನ್ನು ವರ್ಣನೆ ಮಾಡಿದ್ದಾರೆ ರಾಮದೇವರನ್ನು ವರ್ಣನೆ ಮಾಡ್ತಾರೆ ಹೇಗೆ ವರ್ಣನೆ ಮಾಡ್ತಾರೆ ಹೀಗೆ ವರ್ಣನೆ ಮಾಡ್ತಾರೆ ಹೇಗೆ ಅಂತಂದರೆ ರಾಮದೇವರು ಹೇಗಿದ್ದಾರೆ ಶ್ಯಾಮಂ ರವಿ ಇಂದು ಅಮಿತ ದೀದಿತಿ ಕಾಂತಿಯುಕ್ತಂ ಆಚಾರ ವರ್ಣನೆ ಮಾಡುವ ಕ್ರಮ ಅವರು ನೋಡಿದ ಬಗೆ ಹಾಗೆ ದೇವರು ದೀದಿತಿಯೂ ಇದೆ ಕಾಂತಿಯೂ ಇದೆ ತೇಜಸ್ಸೂ ಇದೆ ಲಾವಣ್ಯನೂ ಇದೆ ಎರಡನ್ನೂ ಕಂಡರು ಅದಕ್ಕೆ ಎರಡು ಉದಾಹರಣೆಗಳನ್ನು ಕೊಟ್ಟರು ಅದು ಯಾವುದು ಅಂದರೆ ರವಿ ಇಂದು ಅಂತ ರವಿ ಹಾಗೆ ದೀದಿತಿ ಇಂದು ಚಂದ್ರನ ಹಾಗೆ ಕಾಂತಿ ಅಂದರೆ ಸು ರವಿ ಇಂದು ಅಮಿತ ದೀದಿತಿ ಅಮಿತ ಕಾಂತಿ ಕಾಂತಿ ಯುಕ್ತಂ ಅಮಿತ್ ದೀದಿತಿ ಕಾಂತಿ ಅದು ಅಮಿತ ಅಂತಲೇ ಹೇಳೋದು ಆಚಾರ್ಯರು ಕಾಣುವ ಬಗೆನೇ ಹಾಗೆ ಹಾಗೆ ಅವ್ರು ರಾಮದೇವರ ದರ್ಶನ ಹೇಗೆ ಮಾಡಿದರು ಅಂತಂದರೆ ಸೂರ್ಯನಂತಹ ಅಮಿತ ದೀದಿತಿ ನಮ್ಮ ರಾಮನಿಗೆ ಅಮಿತ ಕಾಂತಿ ಎರಡನ್ನೂ ಚಿಂತನೆ ಮಾಡಿದರು ದಾಸರು ಅದರ ಪ್ರತಿಬಿಂಬ ನಾವು ನೋಡ್ತೇವೆ ನಾವು ಭಾನು ಕೋಟಿ ತೇಜ ಲಾವಣ್ಯ ಮೂರುತಿ ತೇಜಸ್ಸೂ ಇದೆ ಅದು ಲಾವಣ್ಯನೂ ಇದೆ ಹಾಗಾಗಿ ಇದನ್ನು ಸ್ವಲ್ಪ ನಾವು ಹೊಂದಾಣಿಕೆ ಮಾಡಿಕೊಳ್ಳಬೇಕು ಅಂದರೆ ಬಾನುವಿನ ಹಾಗೆ ದೀದಿದು ಸರಿ ಹೋಯಿತು ಬಾನುವಿನ ಹಾಗೆ ಲಾವಣ್ಯ ಸರಿ ಹೋಗುವುದಿಲ್ಲ ಹಾಗಾಗಿ ಭಾನು ಅನ್ನುವ ಶಬ್ದ ಅದು ಕಿರಣವಾಚಕವಾದ್ದು ಸಂಸ್ಕೃತದಲ್ಲಿ ಭಾನು ಉಳ್ಳವ ಭಾನು ಬಾತಿ ಅಥವಾ ಬಾಸಯತಿ ಇತಿ ಭಾನು ಇಬ್ಬರೂ ಆಗ್ತಾರೆ ಹಗಲ್ನಲ್ಲಿ ಸೂರ್ಯ ಭಾನು ರಾತ್ರಿಯಲ್ಲಿ ಚಂದ್ರ ಭಾನು ಹಾಗಾಗಿ ಬಾತಿ ಬಾಸಯತಿ ಅಂತ ಇಟ್ಟುಕೊಂಡ್ರೆ ತಾನು ಪ್ರಕಾಶನಾಗಿ ಇನ್ನೊಬ್ಬರಿಗೆ ಪ್ರಕಾಶವನ್ನು ಕೊಡುವವರು ಅಂತ ಇಟ್ಟುಕೊಂಡ್ರೆ ಸೂರ್ಯ ಚಂದ್ರ ಎರಡನ್ನೂ ಇಟ್ಟುಕೊಳ್ಬೋದು ನಮ್ಮ ಸೂರ್ಯ ಹಗಲು ಮಾತ್ರ ಭಾನು ರಾತ್ರಿಯಲ್ಲಿ ಭಾನು ಆಗುವುದಿಲ್ಲ ಚಂದ್ರ ರಾತ್ರಿ ಮಾತ್ರ ಭಾನು ಹಗಲಲ್ಲ ನಮ್ಮ ದೇವರು ರಾತ್ರಿಮ್ ದಿವಾ ಎರಡು ಹೊತ್ತು ಕೂಡ ಅವನು ಕೋಟಿ ದೀದಿತಿ ದಿದಿತಿ ಕೋಟಿ ತೇಜ ಲಾವಣ್ಯ ಮೂರ್ತಿ ಹಾಗಾಗಿ ಅವನಲ್ಲಿ ತೇಜಸ್ಸು ಇದೆ ನಮ್ಮ ದೇವರಲ್ಲಿ ಅದು ಭಾನು ಕೋಟಿ ಸೂರ್ಯ ಕೋಟಿಯ ಲಾ ಭಾನು ಕೋಟಿ ಚಂದ್ರ ಕೋಟಿಯಷ್ಟು ಲಾವಣ್ಯ ನಮ್ಮ ದೇವರ ಹತ್ರ ಇದೆ ದೇವರು ಚಂದ ತುಂಬ ಸುಂದರ ನಮ್ಮ ದೇವರು ನಮ್ಮ ಉಪಾಸನೆ ಹಾಗಾಗಬೇಕು ನಾವು ದೇವರನ್ನು ನೋಡ್ತೇವೆ ರಾಯರನ್ನು ನೋಡ್ತೇವೆ ಅವರು ವಿರಕ್ತರು ಆದರೂ ರಾಯರನ್ನು ಚಂದ ಮಾಡಿ ನಾವು ನೋಡ್ತೇವೆ ರಾಯರಿಗೆ ಬಟ್ಟೆ ಹಾಕಿದ್ದು ಮಾಲೆ ಹಾಕಿದ್ದು ಆಭರಣ ತೊಡಿಸಿದ್ದು ನಾಮ ಹಾಕಿದ್ದು ಸ್ವಲ್ಪ ಸರಿಯಾಗಲಿಲ್ಲ ಅಂದರೆ ನಮಗೆ ಸರಿಯಾಗುವುದಿಲ್ಲ ಅಯ್ಯೋ ಇವತ್ತು ಯಾಕೋ ನನ್ನ ಪೂಜೆ ಸರಿಯಾಗಲಿಲ್ಲ ಅಂತ ನಮಗೆ ಅನ್ನಿಸ್ತದೆ ಯಾಕಂದರೆ ನಾವು ಯಾರನ್ನು ನೋಡ್ತೇವೆ ಯಾರನ್ನು ಪೂಜಿಸ್ತೇವೆ ಯಾರಿಗೆ ಕೈ ಮುಗಿಯುತ್ತೇವೆ ನಮ್ಮ ಕಣ್ಣು ಕೆಟ್ಟದ್ದು ಅದು ಯಾವುದು ಒಳ್ಳೆದಿದೆ ಅದನ್ನು ನೋಡುವುದಿಲ್ಲ ಯಾವುದು ಕೆಟ್ಟದಿದೆ ಅದನ್ನು ನೋಡ್ತೇವೆ ಅದನ್ನು ಅಂದರೆ ಎಲ್ಲಿಯಾದರೂ ಮಾಲೆ ಹಾಕಿದ್ದು ಓರೆ ಆದರೆ ಆ ಓರೆ ಹಾಕಿದ ಮಾಲೆ ಕಾಣ್ತದೆ ಹೊರತು ಚಂದ ಹಾಕಿದ ಮಾಲೆ ಕಾಣುವುದಿಲ್ಲ ಎಷ್ಟು ಅಲಂಕಾರ ಮಾಡಿದೋ ಅಷ್ಟೂ ಕಾಣುವುದಿಲ್ಲ ಅಂದರೆ ಎಲ್ಲಿ ಸೌಂದರ್ಯಕ್ಕೆ ವಿರೋಧ ಇದೆ ನಮ್ಮ ಕಣ್ಣು ಅದನ್ನು ಗ್ರಹಿಸುವುದಿಲ್ಲ ಅದು ಇಷ್ಟಪಡುವುದಿಲ್ಲ ನಮ್ಮ ಪೂಜೆ ಲೋಪಾಗಿ ಆಗಿಬಿಡ್ತದೆ ಅದಕ್ಕೆ ನಾವು ಪೂಜನೀಯವಾದ ವಸ್ತುವಿನಲ್ಲಿ ಲಾವಣ್ಯವನ್ನು ತುಂಬಿಸ್ತೇವೆ ಒಂದು ಸತ್ಯನಾರಾಯಣ ಪೂಜೆ ಮಾಡಿದರೂ ಆ ಕಲಶಕ್ಕೆ ಒಂದು ಎಷ್ಟು ಅಲಂಕಾರ ಮಾಡ್ತೇವೆ ನಾವು ಒಂದು ತಂಬಿಗೆ ಒಂದು ತೆಂಗಿನಕಾಯಿ ಒಂದು ಬಟ್ಟೆ ಆದರೆ ಅಷ್ಟರಲ್ಲಿ ಒಂದು ಚೈತನ್ಯ ಕಳೆಯನ್ನು ತುಂಬಿಸ್ತೇವೆ ಒಂದು ಲಾವಣ್ಯವನ್ನು ತುಂಬಿಸ್ತೇವೆ ನಮ್ಮ ಪೂಜೆಗೆ ಆ ಲಾವಣ್ಯ ಆ ಸೌಂದರ್ಯ ಅನ್ನೋದು ಬೇಕೇ ಬೇಕು ನಮ್ಮ ದೇವರು ತುಂಬ ಇಷ್ಟ ಆಗ್ತಾರೆ ದೊಡ್ಡ ದೇವರು ಎಷ್ಟು ಮಾಲೆ ಹಾಕ್ತಾರೆ ಆ ಮಾಲೆ ಹಾಕಿ ಅಷ್ಟು ಅಲಂಕಾರ ಮಾಡ್ತಾರೆ ತುಂಬ ಇಷ್ಟ ಆಗುತ್ತೆ ರಾತ್ರಿ ಆಗಲು ಇಲ್ಲಿ ಬಂದ ಮೇಲೂ ಅದನ್ನೇ ನಾವು ಚಿಂತನೆ ಮಾಡ್ತೇವೆ ಅಂತಂದರೆ ಆ ಪೂಜ್ಯವಾದ ವಸ್ತುವಿಗೆ ಸೌಂದರ್ಯ ಅನ್ನುವುದು ಪೂಜೆಗೆ ಒಂದು ನಿಮಿತ್ತ ಅದು ಹಾಗಾಗಿ ದಾನಿಗಳೆಲ್ಲ ಅದನ್ನು ವರ್ಣನೆ ಮಾಡುವಾಗ ಸೌಂದರ್ಯವನ್ನು ವರ್ಣನೆ ಮಾಡಲಿಕ್ಕೆ ಮರೆಯುವುದಿಲ್ಲ ಅದು ಮನಸ್ಸನ್ನು ಆಕರ್ಷಣೆ ಮಾಡಲಿಕ್ಕೆ ಮನಸ್ಸಲ್ಲಿ ನಿಲ್ಲಲಿಕ್ಕೆ ಆ ಲಾವಣ್ಯ ಅನ್ನುವಂಥದ್ದು ಬಹಳ ಮುಖ್ಯ ನಾವು ಎಷ್ಟು ಚ ಅಲಂಕಾರ ಮಾಡಿಕೊಂಡರೂ ಆ ಲೋ ದೋಷಗಳೇ ಕಾಣಿಸ್ತದೆ ಲಾವಣ್ಯ ಇರುವುದಿಲ್ಲ ನಮ್ಮ ದೇವರು ಚಂದ ಹಾಗಾಗಿ ಅವರಿಗೆ ಮಾಡುವ ಅಲಂಕಾರಗಳೂ ಚಂದನೆ ಕೆಲವರು ಚಂದ ಇರ್ತಾರೆ ಅಲಂಕಾರ ಮಾಡಿದ ಕೂಡಲೇ ನೋಡಲಿಕ್ಕಾಗಲ್ಲ ಕೆಲವರು ಚಂದ ಇರುವುದಿಲ್ಲ ಅಲಂಕಾರ ಮಾಡಿದ ಮೇಲೇ ಚಂದ ಆಗೋದು ನಮ್ಮ ದೇವರು ಹಾಗಲ್ಲ ನಾನೇನೇ ಹೇಳಿದ್ದೆ ಅಲಂಕಾರ ಇರಲಿ ಅಲಂಕಾರ ಬಿಚ್ಚಲಿ ಎಲ್ಲ ಕಾಲದಲ್ಲಿ ಅಲಂಕಾರ ಈ ಮೂರ್ತಿಯೇ ಹೀಗಿದ್ದರೆ ಆ ಮೂರ್ತಿ ಹೇಗಿರಲಿಕ್ಕಿಲ್ಲ ಅದು ಅತ್ಯಂತ ಸುಂದರ ಹಾಗಾಗಿ ಲಾವಣ್ಯ ಅದನ್ನು ಗುಣವನ್ನು ಉಪಾಸನೆ ಮಾಡಿದ್ದಾರೆ ಭಾನು ಕೋಟಿ ಲಾವಣ್ಯ ಭಗ ಈ ನಮ್ಮ ದೇವರು ರಾಮದೇವರು ಮಿಥಿಲಾಪಟ್ಟಣಕ್ಕೆ ಬಂದರಂತೆ ಆ ಮಿಥಿಲಾಪಟ್ಟಣಕ್ಕೆ ಬರುವಾಗ ಆಚಾರ್ಯರು ವರ್ಣನೆ ಮಾಡ್ತಾರೆ ರಾಮದೇವರು ಅತ್ಯಂತ ಆದರು ಅಂತ ಹೇಳ್ತಾರೆ ಹಾಗೆ ವ್ಯಾಖ್ಯಾನಗಾರರು ಬರೀತಾರೆ ನಮ್ಮ ದೇವರು ಚಂದನೆ ಯಾವಾಗಲೂ ಸುಂದರನೇ ಆ ಮಿಥಿಲಾಪಟ್ಟಣಕ್ಕೆ ಬರುವಾಗ ತನ್ನ ಸೌಂದರ್ಯವನ್ನು ಇನ್ನಷ್ಟು ಅಭಿವ್ಯಕ್ತಿಗೊಳಿಸಿದಂತೆ ಯಾಕೆ ಅಂತಂದರೆ ಅದನ್ನು ಗ್ರಹಣೆ ಮಾಡುವವರು ಇರ್ತಾರೆ ಅಂತ ಯಾರು ಇದ್ದಾರೆ ಅಂತಂದರೆ ಸೀತಾದೇವಿ ಅವಳು ನೋಡುವವಳು ಅವಳಿಗೆ ಆ ಸೌಂದರ್ಯವನ್ನು ಗ್ರಹಣೆ ಮಾಡುವ ಶಕ್ತಿ ಅವಳಲ್ಲಿದೆ ಹಾಗಾಗಿ ನಮ್ಮ ದೇವರು ಆ ಸೌಂದರ್ಯದ ಪರಾಕಾಷ್ಠೆಯನ್ನು ಅಭಿವ್ಯಕ್ತಿಗೊಳಿಸಿದ ಅಂತ ಅಂದರೆ ನೋಡುವವರಿಲ್ಲದಿದ್ದರೆ ಅಲಂಕಾರ ಮಾಡಿ ಏನು ಉಪಯೋಗ ಆ ಅಲಂಕಾರವನ್ನು ಅಬ್ ಅದನ್ನು ಇಷ್ಟ ಅನುಭವಿಸುವ ಬೇಕಲ್ಲ ಅನುಭವಿಸುವದಿದ್ದರೆ ಅಲಂಕಾರ ತೋರಿಸಿ ಆದರೆ ಏನು ಉಪಯೋಗ ಹಾಗಾಗಿ ರಾಮದೇವರು ತನ್ನ ಸೌಂದರ್ಯದ ಪರಾಕಾಷ್ಠೆಯನ್ನು ತೋರಿಸಿದ ಸೀತಾದೇವಿ ಸಂತೋಷಪಟ್ಲು ಅಂತ ಸರ್ವಜ್ಞರಾದ ಆಚಾರ್ಯರದನ್ನು ವರ್ಣಿಸಿದ್ದಾರೆ ಹಾಗೆಯೇ ಇಲ್ಲಿ ಭಾನು ಕೋಟಿ ಲಾವಣ್ಯ ಮೂರುತಿ ಭಗವಂತ ಲಾವಣ್ಯದ ಮೂರ್ತಿ ಆಗಿ ಕಾಣಿಸಿದ ಅದು ಉಪಾಸಕರಾದಂತಹ ಗುರುಶ್ರೀಷ ವಿಠಲರಿಗೆ ಅದನ್ನು ಗ್ರಹಣೆ ಮಾಡುವ ಶಕ್ತಿ ಇತ್ತು ದೊಡ್ಡ ಯೋಗ್ಯತೆ ಈಗ ನೀವು ಹೇಳಿದ್ರಿ ನೀವು ಅದನ್ನು ಆ ದೊಡ್ಡ ಯೋಗ್ಯತೆ ಅವರದು ಹಾಗಾಗಿ ಭಗವಂತನ ಆ ಕೋಟಿ ಲಾವಣ್ಯ ಅದನ್ನು ಗ್ರಹಿಸುವ ಆ ಸಾಮರ್ಥ್ಯ ಅವರಿಗೆ ಇದ್ದದ್ದರಿಂದ ಅದನ್ನು ಹಾಗೇ ವರ್ಣನೆ ಮಾಡಿದರು ಭಾನು ಕೋಟಿ ಲಾವಣ್ಯ ಮೂರ್ತಿ ನೀನು ಅಂತ ಭಗವಂತನ ಅದು ದಯೆ ಅದು ಯಾಕೆಂತಂದರೆ ಆ ಭಗವಂತ ಆ ಲಾವಣ್ಯವನ್ನು ಅಭಿವ್ಯಕ್ತಿಗೊಳಿಸದೇ ಹೋಗಿದ್ದರೆ ದೇವರಲ್ಲಿ ಮನಸ್ಸು ನಿಲ್ತಿರಲಿಲ್ಲ ನಮ್ಮ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಆ ಲಾವಣ್ಯವನ್ನು ಅಭಿವ್ಯಕ್ತಿಗೊಳಿಸ್ತಾ ಇರ್ತಾನೆ ಅಂಥದ್ದು ಅಂತ ವರ್ಣನೆ ಮಾಡಿದ್ದಾರೆ ಭಾನು ಕೋಟಿ ತೇಜ ಲಾವಣ್ಯ ಮೂರ್ತಿ ಅಂತ ಹೇಳ್ತಾರೆ ನಮ್ಮ ದೇವರು ನೋಡಿ ಮೂರ್ತಿ ಅಂತ ಮೂರ್ತಿ ಅದು ಮೂರ್ತಿ ಕನ್ನಡದಲ್ಲಿ ಮಾರುತಿ ಹಾಗೇನಲ್ಲ ಅದು ಮೂರ್ತಿ ಅದೇ ಮೂರುತಿ ಮೂರ್ತಿ ಅಂತಂದರೆ ಮೂರ್ತ ನಮಗೆ ನಮ್ಮ ದೇವರು ಅಮೂರ್ತ ಅವನು ವ್ಯಾಪ್ತ ಸರ್ವತ್ರ ವಿದ್ಯಮಾನನಾದವ ದೇವರು ಇಳಿದಿದ್ದ ಜಾಗನೇ ಇಲ್ಲ ಎಲ್ಲ ಕಡೆ ತುಂಬಿದ್ದಾನೆ ಆದರೆ ನಮ್ಮ ದೇವರು ನಮಗೆ ದರ್ಶನ ಕೊಡಬೇಕು ಅಂತ ಒಂದು ಮೂರ್ತ ರೂಪವನ್ನು ಸ್ವೀಕಾರ ಮಾಡಿದ ಪರಿಮಿತವಾದ ಆಕಾರವನ್ನು ಸ್ವೀಕಾರ ಮಾಡಿದ ಅಪರಿಮಿತನಾದ ದೇವರು ಪರಿಮಿತನಾದಂತಹ ರೂಪವನ್ನು ಸ್ವೀಕಾರ ಮಾಡಿದ ವಾಮನ ತ್ರಿವಿಕ್ರಮ ಆದ ಇಲ್ಲಿ ತ್ರಿವಿಕ್ರಮ ವಾಮನನಾದ ನಮ್ಮ ದೇವರು ಪುಟ್ಟ ರೂಪವನ್ನು ಸ್ವೀಕಾರ ಮಾಡಿದ ಇಂತಹ ತೇಜಸ್ಸು ಇಂತಹ ಲಾವಣ್ಯಗಳನ್ನು ಒಳಗೊಂಡ ಒಂದು ಪುಟ್ಟ ರೂಪ ಅದು ಮೂರ್ತಿ ಮೂರ್ತಿ ಬಂದ ಎಲ್ಲ ಕಡೆ ತುಂಬಿದ್ರೆ ನಮ್ಗೆ ನೋಡಲಿಕ್ಕಾಗುವುದಿಲ್ಲ ಎಲ್ಲ ಕಡೆ ಇದ್ದರೆ ಇದು ಕೈ ಇದು ಕಾಲು ಇದು ಬೆರಳು ಇದು ಕಣ್ಣು ಇದು ಮೂಗು ಹೇಗೆ ನಾವು ಗುರುತಿಸಲಿಕ್ಕೆ ಸಾಧ್ಯ ಹಾಗಾಗಿ ಭಗವಂತ ಅವನು ಸರ್ವತ್ರ ವ್ಯಾಪ್ತನಾದವ ಎಲ್ಲ ಕಡೆ ತುಂಬಿದವ ಅವನು ಎಲ್ಲ ಕಡೆ ಇದ್ದಾನೆ ಅವನು ನೋಡಲಿಕ್ಕೆ ಆಗೋದಿಲ್ಲ ನೋಡಬೇಕು ಅಂತಾದರೆ ಅದಕ್ಕೇನು ಕೈ ಕಾಲು ಕಣ್ಣು ಅದೆಲ್ಲ ಬೇಕು ಒಂದು ಮೂರ್ತಿ ಬೇಕು ಒಂದು ಶೇಪ್ ಬೇಕು ಅದಕ್ಕೆ ಹಾಗಾಗಿ ನಮ್ಮ ದೇವರು ಮೂರ್ತಿಯನ್ನು ಸ್ವೀಕಾರ ಮಾಡಿದ ಕೆಟ್ಟ ಉದಾಹರಣೆ ಹೇಳಬೇಕು ಅಂತಂದರೆ ಈ ಕುಂಭಕರ್ಣನ ಬಗ್ಗೆ ಹೇಳ್ತಾರೆ ರಾಮಾಯಣದಲ್ಲಿ ಅವನು ಎಷ್ಟು ಅಂತ ಅಂದರೆ ಯೋಜನಾನ ತ್ರಿಲಕ್ಷ್ಮಿ ಕುಂಭಕರ್ಣ ಒಬ್ಬ ವರ್ತತೆ ಮೂರು ಲಕ್ಷ ಯೋಜನಾ ಅಂತ ಹೇಳ್ತಾರೆ ಒಂದು ಯೋಜನಾ ಅಂದರೆ ಒಂದು ಮೈಲು ಒಂದು ಕಿಲೋಮೀಟ್ರ್ ಒಂದು ಫರ್ಲಾಂಗ್ ಅಂತೂ ಏನೇ ಇಟ್ಟುಕೊಳ್ಳಿ ಮೂರು ಲಕ್ಷ ಯೋಜನಾ ಅಂತಂದರೆ ಮೂರು ಲಕ್ಷ ಅಡಿಂತಲೇ ಇಟ್ಕೊಳ್ಳಿ ಎಂಥ ಗಾತ್ರ ಇರಬಹುದು ಅಂತ ಅವು ಕುಂಭಕರ್ಣ ಅಂತೆ ಈ ದೈತ್ಯರಿಗೇನು ಅಂತಂದರೆ ಅವನು ಏನು ಕೊನೆಯ ಕಾಲ ಏನು ಅದೇ ಅವರಿಗೆ ಸ್ವರೂಪ ಏನು ಅದು ವ್ಯಕ್ತ ಆಗ್ತದೆ ಅಂತ ಈ ಮಾರೀಚ ಜಿಂಕೆಯ ವೇಷ ಹಾಕ್ಕೊಂಡು ತಿರುಗಾಡಿದ ರಾಮದೇವರು ಬಾಣ ಪ್ರಯೋಗ ಮಾಡಿದರು ಅವನು ಸತ್ತ ಸಾಯುವಾಗ ಜಿಂಕೆಯಾಗಿ ಸಾಯಲಿಲ್ಲ ಸತ್ತಾಗ ದೈತ್ಯನಾಗಿಯೇ ಬಿದ್ದಿದ್ದ ಆ ಸಾಯುವಾಗ ಅವರ ಶೇಪ್ ಯಾವುದಿದೆ ಅದು ಬರ್ತದೆ ಹಾಗೆ ಕುಂಭಕರ್ಣ ಅಲ್ಲಿವರೆಗೆ ಪೂರ್ವಂ ಪಶ್ಚಾತ್ ಸಂಚುಕೋಚ ಮೊದಲು ಸಂಕುಚಿತನಾಗಿದ್ದಂತೆ ಓಡಾಡಲಿಕ್ಕೆ ಅದೇ ದೊಡ್ಡದು ಗೆಲಿವರ ಹಾಗೆ ದೊಡ್ದಿತ್ತು ಆದರೆ ಸಾಯಿವ ರಾಮದೇವರ ಬಾಣದಿಂದ ಅವನು ಸತ್ತ ಸತ್ತಾಗ ಎಂತಹ ಗಾತ್ರ ಇಡೀ ಲಂಕೆಯಲ್ಲಿ ತುಂಬಲಿಲ್ಲಂತೆ ರಾಮದೇವರು ಅದನ್ನು ತುಂಡು ಮಾಡಿ ತುಂಡು ಮಾಡಿ ತುಂಡು ಮಾಡಿ ಕೈಯನ್ನು ತುಂಡು ಮಾಡಿದ್ರು ಬೆರಳು ತುಂಡು ಮಾಡಿದರು ಕತ್ತು ತುಂಡು ಮಾಡಿದರು ತುಂಡು ಮಾಡಿ ತುಂಡು ಮಾಡಿ ಸಮುದ್ರಕ್ಕೆ ಹಾಕಿದರು ಅಂತ ಅದನ್ನು ಹೇಳ್ತಾರೆ ಕೆಟ್ಟ ಉದಾಹರಣೆ ಅಂತ ಅದಕ್ಕೆ ಹೇಳಿದ್ದು ನಾನು ಅವನು ಸಂಚುಕೋ ಸಂಚುಗೋಚ ತಿರುಗಾಡಲಿಕ್ಕಾಗೋದಿಲ್ಲ ಅಂತ ದೇವರು ಶಕ್ತಿ ಕೊಟ್ಟಿದ್ದರು ಅವನು ಸ್ವಲ್ಪನೇ ಆಗಿ ಮಿತವಾಗಿ ಇದ್ದ ಅಂತ ನಮ್ಮ ದೇವರು ಹಾಗೆಲ್ಲ ವಿಕೃತವಾದ ದೇಹ ಅಲ್ಲ ಅದು ಪೂರ್ಣವಾದ ದೇಹ ನಮ್ಮ ದೇವರು ಅದನ್ನು ಸಂಚು ಸಂಕೋಚ ಮಾಡಿ ನಮಗೆ ಕೊಟ್ಟ ನೋಡಿ ಇದು ಕೈ ಇದು ಕಾಲು ಇದು ಕಣ್ಣು ನಾವು ಶ್ರೀನಿವಾಸ ದೇವರನ್ನು ಅಡಿಯಿಂದ ಮುಡಿಯ ತನಕ ನೋಡ್ತೇವೆ ಶ್ರೀ ವೆಂಕಟೇಶ ಅಂತ ಎಲ್ಲಿಯೂ ನಮಗೆ ದೋಷ ಹೇಳಲಿಕ್ಕೆ ಆಗುವುದೇ ಇಲ್ಲ ದೇವರದ್ದು ಕಾಲು ಸರಿ ಇಲ್ಲ ದೇವರ ಕಚ್ಚ ಸರಿ ಇಲ್ಲ ದೇವರ ಆಭರಣ ಸರಿಯಿಲ್ಲ ದೇವರ ಕಣ್ಣು ಸರಿಯಿಲ್ಲ ದೇವರ ನಾಮ ಸರಿಯಿಲ್ಲ ದೇವರ ಕಿರೀಟ ಸರಿಯಿಲ್ಲ ಯಾವುದಾದ್ರೂ ಹೇಳಲಿಕ್ಕೆ ಸಾಧ್ಯನಾ ಯಾವುದೂ ಆಗುವುದಿಲ್ಲ ಗೊತ್ತಾಗುವುದಿಲ್ಲ ನಮ್ಮ ಕಣ್ಣಿಗೆ ಯಾಕೆಂತಂದರೆ ದೇವರು ಅದನ್ನೆಲ್ಲ ಮೂರ್ತಿ ಮತ್ತು ತೇಜಸ್ಸೇ ಲಾವಣ್ಯನೇ ಮೂರ್ತಿ ಮತ್ತು ಭಗವಂತ ಬಂದು ನಿಂತ ಅದನ್ನು ದಾಸರು ಹೇಳ್ತಾರೆ ಇದು ದೇವರ ಕಾರುಣ್ಯ ಅಂತ ಯಾಕಂದರೆ ಅಪರಿಮಿತನಾದ ದೇವರು ಪರಿಮಿತವಾದ ರೂಪವನ್ನು ನಮಗೆ ತೋರಿಸಬೇಕು ಅಂತಂದರೆ ಅದು ಕಾರುಣ್ಯ ಬೃಹತ್ ಗಾತ್ರದವನಿಗೆ ಚಿಕ್ಕ ಆಸನ ಹಾಕಿ ಕೂಡಿಸಿದರೆ ಅವನು ಕೂತರೆ ಅಲ್ವಾ ಒಂದೇ ಕುರ್ಚಿ ಇದ್ದದ್ದು ಅದು ಅಲ್ಲಿ ಕೆಳ ಕೂಡಲಿಕ್ಕೆ ಆಗೋಲ್ಲ ಚಿಕ್ಕ ಕುರ್ಚಿ ಇರೋದು ಅದರಲ್ಲಿ ಕೂಡಿಸ್ತೇವೆ ನಾವು ಕಷ್ಟಪಟ್ಟು ಕೂತಿರ್ತಾನೆ ಭಾರಿ ಶ್ರಮ ಕೊಟ್ಟಿದ್ದೇವೆ ಅವನು ಇಲ್ಲ ಇಲ್ಲ ಅಂತ ಹೇಳ್ತಾನೆ ಒಳಗಿನ ಶ್ರಮ ಆಗಿದೆ ಅವನಿಗೆ ಒದ್ದಾಡ್ತಾ ಇರ್ತಾನೆ ನಮ್ಮ ದೇವರು ಹಾಗಲ್ಲ ಅದು ನಮ್ಮ ಕುರ್ಚಿಯಲ್ಲಿ ಕೂತಿರ್ತಾನೆ ಅದು ದಯ ಅಷ್ಟೇ ಕಾರುಣ್ಯ ಅಷ್ಟೇ ನಮ್ಮ ದೇವರು ಮತ್ತು ಬೃಹದ್ರೂಪದವ ಅವನ ಪುಟ್ಟ ರೂಪವನ್ನು ಸ್ವೀಕಾರ ಮಾಡಿ ನಮಗೆ ದರ್ಶನ ಕೊಟ್ಟ ಅಂತಂದರೆ ಚೀನಿವಾಸ ದಯಾನಿದೆ ದಾಸರು ಹೇಳ್ತಾರೆ ಇದು ಭಗವಂತನ ದಯ ಸರ್ವತ್ರ ವ್ಯಾಪ್ತನಾದ ಭಗವಂತ ಮೂರ್ತಿಯಲ್ಲಿ ತುಂಬಿದ್ದಾನೆ ಅಂತಂದರೆ ಇದು ಭಗವಂತನ ದೊಡ್ಡ ಕಾರುಣ್ಯ ದೇವರು ಎಲ್ಲ ಕಡೆ ತುಂಬಿದ್ದಾನೆ ನಮ್ಮದೊಂದು ಸತ್ಯನಾರಾಯಣ ಪೂಜೆ ಅಲ್ವಾ ಒಂದು ಕಲಶ ಪಾತ್ರೆ ದೇವರಿಗೆ ಹೇಳೋದು ಸತ್ಯನಾರಾಯಣ ಎಲ್ಲಿದ್ದರೂ ಓಡಿಕೊಂಡು ಬಾ ನನ್ನ ಕಲಸದೊಳಗೆ ಕೂಡು ಓಡ್ತಾನ ಅಂತ ಭಯ ಒಂದು ತೆಂಗಿನಕಾಯಿ ಇಟ್ಟು ಒಂದು ಬಟ್ಟೆ ಇಟ್ಟು ಏ ಅಲ್ಲಾಡಬೇಡ ಅಂತ ನಾವು ಮಾಡ್ತೇವೆ ನೋಡಿ ಆಯಿತು ಅಂತ ಹೇಳ್ತಾನೆ ಯಾಂತು ದೇವಗಣ ಸರ್ವೇ ಹೇಳುವ ತನಕ ಕೂತಿರ್ತಾನೆ ನೀವು ಯಾಂತು ಗಣ ದೇವದ ಸರ್ವಗಣ ಸ ಸರ್ವ ದೇವಗಣ ಅಂತ ಹೇಳಿದ ಕೂಡಲೇ ಹಬ್ಬಬ್ಬ ಅಂತ ಹಾಗಿಲ್ಲ ನಮ್ಮ ದೇವರು ಅಂತಂದರೆ ಅಲ್ಲಿ ಪ್ರೀತಿಯಿಂದ ಬಂದು ಕೂತಿರ್ತಾನೆ ಅದೇನು ಉಸಿರುಗಟ್ಟಿ ಕೂತಿರುವುದಲ್ಲ ಅದು ಕಾರುಣ್ಯ ದೇವರದ್ದು ನೀವು ಕಲಸದೊಳಗೆ ಹೇಳಿ ಬೆಳ್ಳಿ ತಂಬಿಗಾಗಬೇಕು ಅಂತ ಪುಟ್ಟ ಬೆಳ್ಳಿ ತಂಬಿಗೆಯನ್ನೇ ಇಟ್ಟಿದ್ದ ಅದು ಹಝಾಸ್ ಹಬ್ಬಕ್ಕೆ ಕೊಟ್ಟದ್ದು ಬೆಳ್ಳಿತಂಬಿಗೆ ಅಂತ ಅದನ್ನು ಇಟ್ಟುಕೊಂಡು ಅಲ್ಲಿ ಅದನ್ನು ಪೂಜೆಗೆ ಇಟ್ಟಿರ್ತಾನೆ ಅವನು ದೇವರು ಅದರೊಳಗೆ ಕೂತಿರ್ತಾನೆ ಪ್ರೀತಿಯಿಂದ ಅಲ್ಲಿ ಬಂದು ಕೂತಿರ್ತಾನೆ ಒದ್ದಾಡೋದಿಲ್ಲ ಖುಷಿಯಲ್ಲಿ ಇರ್ತಾನೆ ಏನೇ ಕೊಡಿ ತುಂಬ ಖುಷಿಯಲ್ಲಿ ಅವನು ಅಲ್ಲಿ ಕೂತಿರ್ತಾನೆ ಅದು ಮೂರ್ತಿಯಿಂದ ಮೂರ್ತಿ ಅಂತ ಅಂದರೆ ಬೃಹತ್ತಾದವ ಪುಟ್ಟ ರೂಪವನ್ನು ಸ್ವೀಕಾರ ಮಾಡಿಕೊಂಡಿರ್ತಾನೆ ನಮ್ಮ ಹೃದಯ ಚಿಕ್ಕದ ಜಾಗ ಅದು ಯೋವೇ ದನಿಹಿತ ಗುಹಾಯಾಂ ಪರಮೇ ವ್ಯೋಮನ್ ಹೃದಯ ಗುಹೆಯಲ್ಲಿ ಬಂದು ಕೂತಿರ್ತಾನೆ ನಮ್ಮ ಸ್ವಾಮಿ ಪುಟ್ಟ ಗುಹೆ ದೇವರಿಗೆ ಇಷ್ಟ ಯಾರ ತಂಟೆಗೂ ಇಲ್ಲ ನೋಡಿ ಖುಷಿಯಲ್ಲಿರ್ತಾನೆ ನಮ್ಮ ದೇವರು ಅದು ಮೂರ್ತಿ ಅಂತ ಅದನ್ನು ದಾಸರು ಹೇಳ್ತಾರೆ ಬಾನು ಕೋಟಿ ತೇಜ ಲಾವಣ್ಯ ಮೂರುತಿ ಅಂದರೆ ಮೂರ್ತಿಮತ್ತಾಗಿ ಭಗವಂತ ಬಂದಿದ್ದಾನೆ ಅಂದರೆ ಸರ್ವತ್ರ ವ್ಯಾಪ್ತವಾದ ರೂಪ ಏನಿದೆ ಅದೇ ರೂಪ ಅದು ವೆಂಕಟೇಶನಾಗಿ ಬಂದದ್ದು ಅದರಲ್ಲಿ ಕಟ್ ಮಾಡಿ ತೆಗೆದದ್ದಲ್ಲ ನಾವು ಬೆಳ್ಳಿದ್ದು ಒಂದು ವಿಗ್ರಹ ಮಾಡಿದರೆ ಆ ಬೆಳ್ಳಿಯನ್ನು ತುಂಡು ಮಾಡಿ ತೆಗೆದು 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 ಕಡದು ಕಡದು ಮಾಡೋದು ಒಂದು ಕಲ್ಲಿದ್ದರೆ ಅದನ್ನು ತುಂಡು ಮಾಡಿ ತೆಗೆದು 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 ಮೂರ್ತಿ ಮಾಡೋದು ನಮ್ಮ ದೇವರು ಹಾಗಲ್ಲ ಸರ್ವತ್ರ ವ್ಯಾಪ್ತ ಹೇಗಿದೆ ಅಂದರೆ ಹೀಗೇ ಇದ್ದಾನೆ ನಮಗೆ ನೋಡುವ ಶಕ್ತಿ ಇಲ್ಲ ಅಷ್ಟೇ ಹಾಗಾಗಿ ಎಲ್ಲ ಕಡೆ ಇದ್ದ ಆ ಭಗವಂತನ ರೂಪ ಈ ಪುಟ್ಟ ರೂಪವಾಗಿ ನಮಗೆ ದೊಡ್ಡದಾದರೂ ಕೂಡ ಪುಟ್ಟ ರೂಪವಾಗಿ ನಮ್ಮ ಕಣ್ಣ ಮುಂದೆ ಒಂದು ನಿಂತಿದ್ದಾನಲ್ಲ ಇದು ಏನಿದು ದಯಾನಿದೆ ಅಂತ ಹೇಳದೆ ಬೇರೆ ಏನೂ ಉಪಾಯ ಇಲ್ಲ ದಾಸರು ಅದನ್ನು ಹಾಗೆ ಹೇಳಿದರು ಕೋಟಿ ತೇಜ ಲಾವಣ್ಯ ಮೂರುತಿ ಶ್ರೀ ವೆಂಕಟೇಶ ನಮೋ ನಮೋ ಶ್ರೀನಿವಾಸ ದಯಾನಿದೆ ಅಂತ ಈ ನುಡಿಯಲ್ಲಿ ಹೇಳಿದ್ದಾರೆ ಮುಂದಿನ ನುಡಿ ಶೇಷಾಚಲ ನಿವಾಸ ದೋಷ ದೂರ ಭಕ್ತ ಪೋಷಕ ಶ್ರೀಕಾಂತ ನಮೋ ನಮೋ ಶ್ರೀನಿವಾಸ ದಯಾನಿದೆ ಅಂತ ಈ ನುಡಿಯಲ್ಲಿಯೂ ಕೂಡ ದೇವರನ್ನು ಸಂಬೋಧನೆ ಮಾಡಿದ್ದಾರೆ ಶ್ರೀನಿವಾಸ ದಯಾನಿದೆ ನಮೋ ನಮಃ ಅಂತ ನಾನು ಕೊನೆಯಿಂದ ಹಿಂದೆ ಹಿಂದೆ ಬರ್ತೇನೆ ಶ್ರೀಕಾಂತ ಅಂತ ದೇವರನ್ನು ಕರೀತಾರೆ ಸ್ವಾಮಿ ನೀನು ಶ್ರೀಕಾಂತ ಅರ್ಥ ಆಗ್ತದೆ ನಮಗೆ ಶ್ರೀ ಅಂದರೆ ಲಕ್ಷ್ಮೀದೇವಿ ಕಾಂತ ಅಂದರೆ ಗಂಡ ಲಕ್ಷ್ಮೀಪತಿ ನೀನು ನಮ್ಮ ದೇವರು ಶ್ರೀಕಾಂತ ಶ್ರೀನಿವಾಸ ದಯಾನಿದೆ ನೋಡಿ ಇದು ದಯಾನಿಧಿತ್ವವನ್ನು ಹೇಳ್ತದೆ ಶ್ರೀಕಾಂತ ಅನ್ನುವ ಶಬ್ದ ನಮ್ಮಲ್ಲಿ ಸಮಸ್ಯೆ ಆದಾಗ ಕಾಸಿಲ್ಲದಿದ್ದಾಗ ಅಯ್ಯ ಏನಾದರೂ ಸಹಾಯ ಮಾಡಿ ಅಂತ ನೀವು ಭಾರಿ ದೊಡ್ಡವರು ಚಂದ್ರ ಇಂದ್ರ ಉಪೇಂದ್ರ ಅಂತ ಹೇಳಿಕೊಂಡು ಬರ್ತಾರೆ ಏನೋ ಒಂದು ಲಾಟ್ರಿ ಟಿಕೆಟ್ ಬಂತು ಏನೋ ಭಾರಿ ಸರ್ಕಾರದಿಂದ ದೊಡ್ಡ ಸಹಾಯ ಸಿಕ್ಕಿತು ಒಂದು ಚೂರು ಬಂತು ಅಂತ ಇಟ್ಟುಕೊಳ್ಳಿ ನಿಮಗೆ ನೋಡಲಿಕ್ಕೆ ಸಿಗ್ತಾರ ಬರ್ತಾರೆ ಯಾರಾದರೂ ಬರೋದಿಲ್ಲ ಅವರಷ್ಟಕ್ಕೆ ಅವರು ಇರ್ತಾರೆ ಮತ್ತು ಖಾಲಿ ಆಗಬೇಕು ಆಮೇಲೆ ಬರುತ್ತೆ ಒಂದು ದೊಡ್ಡ ಪದವಿ ಸಿಕ್ಕಿತು ಅಲ್ವಾ ಈಗ ನಾಡ್ದೆಲ್ಲ ಬರ್ತಾರೆ ಕೈ ಮುಗ್ಗೊಂಡು ಬರ್ತಾರೆ ಐದು ವರ್ಷ ಆದ ಬರ್ ಮತ್ತೆ ನಿಮ್ಮ ಹತ್ರ ಬರೋಲ್ಲ ಅಧಿಕಾರ ಬಂದಾಗ ಸಂಪತ್ತು ಬಂದಾಗ ಯಾರೂ ಬರುವುದಿಲ್ಲ ಅದು ಕಳಿಯಾದಾಗ ಎಲ್ಲ ಬರ್ತಾರೆ ನಮ್ಮ ಸ್ವಾಮಿ ಶ್ರೀಕಾಂತ ಅಂದರೆ ಶ್ರೀ ಅಂದರೆ ಸಂಪತ್ತುಗಳಲ್ಲಿಯೇ ದೊಡ್ಡದು ಅದಕ್ಕಿಂತ ದೊಡ್ಡ ಸಂಪತ್ತು ಯಾವುದೂ ಇಲ್ಲ ಶ್ರೀ ಅಂತ ಅದಕ್ಕೆ ಹೆಸರು ಶ್ರೀ ಅಂದರೆ ಎಲ್ಲರೂ ಆಶ್ರಯಿಸಬೇಕಾದ್ದು ಯಾರು ಅದನ್ನು ಬೇಡ ಅಂತ ಹೇಳುವ ಹಾಗೆ ಇಲ್ಲವೇ ಇಲ್ಲ ಸರ್ವೈರ್ ಶ್ರೀಯತೆ ಇದೆ ಶ್ರೀಹಿ ಸರ್ವಾಶ್ರಿತ ಅನು ಶ್ರೀ ಲಕ್ಷ್ಮೀದೇವಿ ಅವಳಿಗೆ ಕಾಂತ ಅವಳಿಗೆ ಗಂಡ ಅಂದರೆ ಸಂಪತ್ತು ಇನ್ನು ಅದಕ್ಕಿಂತ ದೊಡ್ಡ ಸಂಪತ್ತು ಯಾವುದೂ ಇಲ್ಲ ದೊಡ್ಡ ಸಂಪತ್ತಿನ ಪರಾಕಾಷ್ಠೆ ಅದು ಹಾಗಾಗಿ ದೊಡ್ಡ ಸಂಪತ್ತಿನ ನಿಧಿ ಇದೆ ಅಲ್ಲಿ ಅಲ್ವಾ ಆದರೂ ನಮಗೆ ದರ್ಶನ ಕೊಡ್ತಾನೆ ಅಂತಂದರೆ ಇದು ದಯಾನಿಧಿತ್ವ ಅಲ್ವಾ ಅಂತ ದಾಸರು ಕೇಳ್ತಾರೆ ಶ್ರೀಪತಿ ಅವನು ಆದರೂ ನಮಗೆ ದರ್ಶನ ಕೊಟ್ಟಿದ್ದಾನೆ ನಿಮ್ಗೇನು ಬೇಕು ಅಂತ ಕೇಳ್ತಾನೆ ನಮ್ಮ ಹತ್ರ ಮಾತಾಡ್ತಾನೆ ದೃಷ್ಟಿ ಹರಿಸ್ತಾನೆ ಅಂತಂದರೆ ಇದು ಅವನ ದಯಾನಿಧಿತ್ವ ನಮೋ ನಮೋ ಶ್ರೀನಿವಾಸ ದಯಾನಿದೆ ಅಂತ ಆ ಶ್ರೀಕಾಂತ ಅನ್ನುವ ಶಬ್ದದಿಂದ ಹೇಳ್ತಾರೆ ಈ ಶ್ರೀನಿವಾಸ ಅದು ಶ್ರೀಕಾಂತ ಶ್ರೀನಿವಾಸ ಪದ್ಮಾವತಿಯನ್ನು ಮದುವೆ ಆಗ್ತಾನೆ ಜನ ಹೇಳುವ ರೀತಿಯಲ್ಲಿ ಕಲ್ಲು ಬೀಸಾಡ್ತಾಳೆ ಬೈದ್ತಾಳೆ ಓಡಿಸ್ತಾಳೆ ಅದೆಲ್ಲ ಹೇಳ್ತಾರೆ ಆದರೆ ಶ್ರೀನಿವಾಸ ಕಲ್ಯಾಣ ಹೇಳ್ತದೆ ಪದ್ಮಾವತಿ ಮೆಚ್ಚಿದ್ದಾಳೆ ನೋಡುವಾಗ ಶ್ರೀನಿವಾಸ ಕಳ್ಳ ಚೋರ ಜಾರ ಅದೆಲ್ಲ ಹೇಳಿ ನೀವು ಯಾಕೆಂದರೆ ಅವನೇ ಬಂದು ಬಲಾತ್ಕಾರ ಮಾಡುವಂಥದ್ದೆಲ್ಲ ದೃಶ್ಯಗಳಿರ್ತವೆ ದೇವರು ಯಾಕೆ ಬಲಾತ್ಕಾರ ಮಾಡಿದ ಯಾಕೆ ಅಲ್ಲಿ ಹೋದ ಪದ್ಮಾವತಿ ಆಸೆ ಪಟ್ಟದ್ದಕ್ಕೇ ಭಗವಂತ ಅಲ್ಲಿಗೆ ಹೋದ್ದು ಪದ್ಮಾವತಿ ಯಾಕೆ ಆಸೆ ಪಟ್ಟಳು ಅಂತಂದರೆ ಆ ಭಗವಂತನ ಆ ರೂಪ ಆ ಭಗವಂತನ ಆ ಸೌಂದರ್ಯ ಆ ಭಗವಂತನ ಆ ಮಹಾಮಹಿಮೆ ಗುಣಗಳು ಕಲ್ಯಾಣ ಗುಣಗಳು ಅದಕ್ಕೆ ಸೋತು ಹೋಗ್ತಾಳೆ ಸೋತು ಹೋಗಿ ಅವಳು ಒಪ್ತಾಳೆ ಅದೇ ಅವಳಿಗೆ ಜ್ವರವಾಗಿ ಪೀಡಿಸ್ತದೆ ಹಾಗಾಗಿ ನಮ್ಮ ದೇವರು ಬಂದು ಕೊರವಂಜಿಯಾಗಿ ಬಂದು ಅವಳನ್ನು ಅನುಗ್ರಹಿಸಿ ಮತ್ತೆ ಕೈ ಹಿಡಿತಾನೆ ದೇವರು ಎಲ್ಲಿಯೂ ಕೂಡ ಬಲಾತ್ಕಾರ ಮಾಡುವ ಪ್ರಸಂಗನೇ ಇಲ್ಲ ದೇವರಿಗೆ ಬೇಕಾಗಿಲ್ಲ ಅವನು ಸ್ವರಮಣ ಪರರಮಣ ಅಲ್ಲ ಅವನು ಶ್ರೀಕಾಂತ ಅಂತ ಅದನ್ನು ದಾಸರು ಭಾಳ ಚೆನ್ನಾಗಿ ಹೇಳ್ತಾರೆ ಲಕ್ಷ್ಮೀದೇವಿಯೂ ಕೂಡ ಆಸೆ ಪಟ್ಟವಳು ಕಮುಕಾಂತೌ ಅಂದರೆ ಕಾಂತಿರಿಹ ಇಚ್ಛ ಶ್ರೀಕಾಂತ ಅಂತಂದರೆ ಶ್ರೀಯಾ ಕಾಮ್ಯತೆ ಇದೆ ಶ್ರೀಕಾಂತ ಲಕ್ಷ್ಮೀದೇವಿಯೂ ಆಸೆ ಪಟ್ಟದ್ದು ಭಗವಂತನನ್ನು ಹಾಗಾಗಿ ಶ್ರೀಕಾಂತ ಅವ ಅಂದರೆ ಲಕ್ಷ್ಮೀದೇವಿಯಿಂದ ಆಸೆ ಪಟ್ಟ ಆಶಿಸಲ್ಪಟ್ಟವ ಪಟ್ಟವ ಅಂತಂದರೆ ಎಷ್ಟು ದೊಡ್ಡ ವ್ಯಕ್ತಿ ಎಷ್ಟು ದೊಡ್ಡ ಸಮರ್ಥವಾದ ವ್ಯಕ್ತಿ ಅವನು ನಮ್ಮ ಹತ್ರ ಬರ್ತಾನೆ ಅಂತಂದರೆ ಇದು ದಯಾನಿತಿತ್ವ ಅಂತ ಹೇಳ್ತಾರೆ ಶ್ರೀಕಾಂತ ಅಂದರೆ ಭಗವಂತ ನನ್ನ ಲಕ್ಷ್ಮೀದೇವಿ ಆಸೆ ಪಟ್ಲು ಯಾಕೆ ಆಸೆ ಪಟ್ಲು ಯಾರಾದರೂ ಯಾರನ್ನಾದರೂ ಯಾಕೆ ಆಸೆ ಪಡ್ತಾರೆ ನಮಗೇನಾದರೂ ಸಿಗ್ತದಾ ಅಂತ ಅಲ್ವಾ ಇಲ್ಲದರೆ ಯಾಕೆ ನಮ್ಮ ಹತ್ರ ಬರಬೇಕು ಬಂದರೆ ಏನಾದರೂ ಕೊಡ್ತಾರಾ ಅಂತ ಆಸೆಯಿಂದ ಬರ್ತಾರೆ ಲಕ್ಷ್ಮೀದೇವಿ ಭಗವಂತನ ಹತ್ರ ಬರ್ತಾಳೆ ಅಂತೆ ಯಾಕೆ ಬರ್ತಾಳೆ ಅಂತಂದರೆ ಅವಳಿಗೆ ಬೇಕಾದ್ದು ಸಿಗ್ತದೆ ಅವಳಿಗೇನಿದೆ ಎಲ್ಲ ಇದೆ ಅವಳಿಗೆ ಏನು ಬೇಕಾಗಿಲ್ಲ ಲಕ್ಷ್ಮೀದೇವಿಗೆ ಸುಖದ ಪರಾಕಾಷ್ಟ ಇದೆ ಅಂತೆ ನಿತ್ಯ ಮುಕ್ತೆ ಅವಳು ಸಾಧನೆ ಮಾಡಿ ಏನು ಪಡಿಬೇಕಾದಿಲ್ಲ ಅವಳು ಸಾಧಕಳು ಅಲ್ಲ ಅವಳು ಅವಳು ಸಿದ್ಧಳು ಅವಳು ನಿತ್ಯ ಮುಕ್ತೆ ಅಂತಲೇ ಅವಳನ್ನು ಹೇಳುವಂಥದ್ದು ನಿತ್ಯ ಆನಂದಮಯಿ ಅವಳು ದಾಸರದನ್ನು ಹೇಳ್ತಾರೆ ಕ ಅಂದರೆ ಸುಖ ಅಂತ ಕ ಅಂತ ಅಂತಂದರೆ ಕ ಅಂತ ಸುಖದ ಪರಾಕಾಷ್ಟೆ ವಾದಿರಾಜರು ಭಾಳ ಚೆನ್ನಾಗಿ ಹೇಳ್ತಾರೆ ಈ ಗೋಪಿಯರು ಕೃಷ್ಣನಿಗೆ ಹೇಳುವ ಮಾತು ಕೃಷ್ಣ ನಿನ್ನನ್ನು ಕಾಂತ ಅಂತ ನಂಬಿ ಬಂದಿದ್ದೇವೆ ಹಾಗೆ ಮಾಡಿದ್ದೀನಿ ಏನು ಮಾಡಿದಿ ಕಾ ಅಂದರೆ ಸುಖ ಅಂತ ಅಂದರೆ ಎಂಡ್ ಸುಖ ಇಲ್ಲ ಅಂತ ಮಾಡಿದಿ ನೀನು ಅಂತ ನೀನು ಕಾಂತ ಆಗಬೇಕಿತ್ತು ನೀನು ನನ್ನನ್ನು ಖ ಎಂಡ್ ಸುಖ ಇಲ್ಲ ಅಂತ ಮಾಡಿಬಿಟ್ಟಿ ಅಂತ ವಾದಿರಾಜರು ಭಾಳ ತಮಾಷೆ ಮಾಡಿ ಹೇಳ್ತಾರೆ ಇಲ್ಲಿ ಹಾಗಲ್ಲ ಖ ಅಂತ ಕಾ ಅಂದರೆ ಸುಖ ಅಂತ ಅಂದರೆ ಪರಾಕಾಷ್ಠೆ ಸುಖ ಎಂಡ್ಲೆಸ್ ಸುಖ ಸುಖ ಅಂತ್ಯ ಇಲ್ಲದೇ ಇದ್ದ ಸುಖ ಅಂದರೆ ಮೋಕ್ಷ ನೀನು ಲಕ್ಷ್ಮೀದೇವಿಗೆ ಕ ಅಂತ ಸುಖದ ಪರಾಕಾಷ್ಠೆಯನ್ನು ಕೊಟ್ಟವ ನೀನು ಶ್ರೀಕಾಂತ ಅಂದರೆ ಎಲ್ಲರೂ ಬಯಸ್ತಾರೆ ಯಾರನ್ನು ಅಂಥ ಲಕ್ಷ್ಮೀದೇವಿಯೂ ಕೂಡ ಸುಖದ ಪರಾಕಾಷ್ಠೆಯನ್ನು ಪಡೆದದ್ದು ಭಗವಂತನಿಂದ ನಿನ್ನಿಂದ ನಿನ್ನ ದಯೆ ಅದು ಅಂತ ದಾಸರು ಅದನ್ನು ವರ್ಣಿಸ್ತಾರೆ ಶ್ರೀಗೂ సుఖద అంత్యవన్న కొట్టవాన్ ಶ್ರೀಕಾಂತ ಅಂತ ಹೇಳುವಾಗ ಪರಶುಕ್ಲ ತ್ರಯರಿದ್ದಾರೆ ಅದರಲ್ಲಿ ಲಕ್ಷ್ಮೀದೇವಿ ಒಬ್ಬಳು ವಾಯುದೇವರು ಇನ್ನೊಬ್ಬರು ಇಬ್ಬರನ್ನು ಇಲ್ಲಿ ಇಟ್ಕೊಂಡರೆ ಶ್ರೀಶ್ಚ ಕಶ್ಚ ಶ್ರೀ ಅಂದರೆ ಲಕ್ಷ್ಮೀದೇವಿ ದೇವಿ ಕ ಅಂದರೆ ವಾಯುದೇವರು ವಾಯುದೇವರು ಮತ್ತು ಲಕ್ಷ್ಮೀದೇವಿ ದೇವಿ ಇಬ್ಬರಿಗೂ ಅಂತ ಇದೇನು ಇದು ಅಂತ ಅಂದರೆ ಏನು ಎಂಡ್ ಅಲ್ಲ ವಾಯುದೇವರಿಗಾದರೂ ಹೇಳಬಹುದು ನಾವು ಲಕ್ಷ್ಮೀ ದೇವಿಗಾಗಿ ಹೇಳಲಿಕ್ಕಾಗುವುದಿಲ್ಲ ಅಂತ ಎನ್ನುವುದಕ್ಕೆ ನಿರ್ಣಯ ಅಂತ ಒಂದು ಅರ್ಥ ಇದೆ ನಮಗೆಲ್ಲ ಗೊತ್ತಿದೆ ಇದು ಭಗವದ್ಗೀತೆ ಪಾರಾಯಣ ಮಾಡುವರಿಗೆಲ್ಲ ಗೊತ್ತಿದೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಉಭಯೋರಪಿ ದೃಷ್ಟೋಂತಹ ಅನಯೋ ತತ್ವದರ್ಶಿಭೀ ಅಂತ ಅಂತ ಉಂಟಲ್ಲಿ ಉಭಯೋರಪಿ ದೃಷ್ಟ ಅಂತಃ ಇಲ್ಲಿ ನಮ್ಮ ಆಚಾರ್ಯರು ಸರ್ವ ವ್ಯಾಖ್ಯಾನ ಬರೀತಾರೆ ಅಂತೋ ನಿರ್ಣಯ ಅಂತ ಅಂದರೆ ನಿರ್ಣಯ ಉಭಯೋರಪಿ ಅಂದರೆ ನಾ ಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟ ಅಂತಃ ಎರಡರದ್ದು ಅಂತ ಅಂತ ಅಂದರೆ ನಿರ್ಣಯ ದೃಷ್ಟ ಅಂದರೆ ಒಳ್ಳೆಯವರಿಗೆ ಕೆಟ್ಟದಾಗುವುದಿಲ್ಲ ಕೆಟ್ಟವರಿಗೆ ಒಳ್ಳೆಯದಾಗುವುದಿಲ್ಲ ಈ ನಿರ್ಣಯ ದೃಷ್ಟ ಅನೆಯೋ ತತ್ವದರ್ಶಿಪಿ ಅಲ್ಲಿ ಅಂತ ಎಂಬ ಶಬ್ದಕ್ಕೆ ನಿರ್ಣಯ ಯಾಕೆಂದರೆ ಅತ ಸಾತತ್ಯ ಗಮನ ಅಂತ ಧಾತು ಗಮನ ಅಂದರೆ ಗತ್ಯರ್ಥಕಃ ತೇ ಜ್ಞಾನಾರ್ಥಕ ಅಂತ ಅದು ವ್ಯಾಕರಣದಲ್ಲಿ ಅಲಿಖಿತ ನಿಯಮ ಅದು ಹಾಗಾಗಿ ಅಂತ ಅಂದರೆ ನಿರ್ಣಯ ಅಂತ ಅದನ್ನು ಆಚಾರ ಹಾಗೆ ಅಂತವೋ ನಿರ್ಣಯ ಅಂತ ಬರೆದಿದ್ದಾರೆ ನಾವಿಲ್ಲಿ ಜೋಡಿಸಿಕೊಂಡ್ರೆ ಶ್ರೀಕಾಂತ ಶ್ರೀ ಅಂದರೆ ಲಕ್ಷ್ಮೀದೇವಿ ದೇವಿ ಕ ಅಂದರೆ ವಾಯುದೇವರು ಅವರಿಗೂ ಅಂತ ಅಂತ ಅಂದರೆ ನಿರ್ಣಯವನ್ನು ಕೊಟ್ಟವರು ಯಾಕೆ ಈ ಮಾತು ಹೇಳ್ತಾರೆ ಅಂತಂದರೆ ಉಳಿದವರಿಗೆಲ್ಲ ಸಂಶಯ ಇದೆ ಎಲ್ರಿಗೂ ಸಂಶಯ ಇದೆ ಆದರೆ ಸಂಶಯ ಇಲ್ಲದಿದ್ದವರು ವಾಯುದೇವರು ಮತ್ತು ಲಕ್ಷ್ಮೀದೇವಿ ದೇವಿ ವಾಯುದೇವರು ಅಂತ ಇಟ್ಟುಕೊಳ್ಳುವಾಗ ಸರಸ್ವತಿ ಭಾರತೀಯರನ್ನು ಇಟ್ಟುಕೊಳ್ಳಿ ಹಾಗಾಗಿ ಅಂತ ಅಂದರೆ ನಿರ್ಣಯಾತ್ಮಕವಾದ ಜ್ಞಾನ ವಾಯುದೇವರಿಗೆ ಗೊಂದಲಾತ್ಮಕವಾದ ಜ್ಞಾನ ಇಲ್ಲ ಎಲ್ಲಿಯೂ ಅದರಲ್ಲಿ ಹಾಗೋ ಶೀಗೋ ಅನ್ನುವ ವಿವ ವಿವ ಅದರಲ್ಲಿ ಎಲ್ಲಿಯೂ ಸಂಶಯನೇ ಇಲ್ಲ ಗೊಂದಲನೇ ಇಲ್ಲ ಯಾವ ಸಭೆಯಲ್ಲಿ ಏನು ಕೇಳಿದರೂ ನಿರ್ಣಯ ಮಾಡಿಕೊಡೋದು ಬರೀ ಮೂಲರೂಪ ಅಲ್ಲ ಬಳಿತ ತದ್ವಪುಷೆ ಅದಾಯಿ ದರ್ಶನಂ ಇತ್ತ ಅಂದರೆ ಮೂಲದ ರೂಪ ಹೇಗೆ ಹಾಗೆಯೇ ಅವತಾರ ರೂಪಗಳು ಕೂಡ ಹಾಗೇ ಹಾಗಾಗಿ ನಿರ್ಣಯಾತ್ಮಕವಾದ ಜ್ಞಾನ ವಾಯುದೇವರದ್ದು ಅದು ಪ್ರಥಮ ಹನುಮಾನ್ ನಾಮ ಹನುಮಂತ ದೇವರಾಗಿದ್ದಾಗಲೂ ಹಾಗೆ ಜ್ಞಾನ ಅಂದರೆ ಜ್ಞಾನನೇ ಸೂರ್ಯದೇವರಿಗೂ ಸಂಶಯ ಇತ್ತು ಇಂದ್ರದೇವರಿಗೂ ಗೊಂದಲ ಇತ್ತು ಸುಗ್ರೀವನಿಗೂ ಗೊಂದಲ ಇತ್ತು ವಾಲಿಗೂ ಗೊಂದಲ ಇತ್ತು ಆದರೆ ಹನುಮಂತ ದೇವರಿಗೆ ಗೊಂದಲ ಇಲ್ಲ ವಾಯುದೇವರಿಗೆ ಗೊಂದಲ ಇಲ್ಲ ರಾಮದೇವರು ಯಾರು ಬಂದವ ಯಾರು ವಾಲಿ ಕಡೆಯವರ ಅಂತ ವಾಲಿದ್ದಾನ ಆ ಗೊಂದಲನೇ ಇಲ್ಲ ಯಾಕಂದರೆ ಪೂರ್ಣವಾದ ಜ್ಞಾನ ನಿರ್ಣಯಾತ್ಮಕವಾದ ಜ್ಞಾನ ಇದು ರಾಮದೇವರು ರಾಮ ಅಂದರೆ ನಿರ್ದೋಷ ಯಾವ ಪಕ್ಷಪಾತಿಯೂ ಅಲ್ಲ ವೈಷಮ್ಯ ನೈರ್ಗಿಣ್ಯನ ಸಾಪೇಕ್ಷತ್ವ ತಥಾಯಿ ದರ್ಶನಂ ನಿರ್ಣಯಾತ್ಮಕವಾದ ಜ್ಞಾನ ಅವರದು ಹಾಗಾಗಿ ಸರ್ವಮೂಲ ಗ್ರಂಥ ಏನು ಶ್ರೀಮದಾಚಾರ್ಯರು ಕೊಟ್ಟಿದ್ದಾರೆ ನಮ್ಮ ಜ್ಞಾನಿಗಳೆಲ್ಲ ರಾಯರ ತನಕ ಎಲ್ಲರೂ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಇದು ನಿರ್ಣಯಾತ್ಮಕವಾದ ಸರ್ವಮೂಲ ಗ್ರಂಥಗಳಿತು ಅದರಲ್ಲಿ ಯಾರೂ ಆಚಾರ್ಯರ ವಾಕ್ಯವನ್ನು ತಿದ್ದುಪಡಿ ಯಾರೂ ಮಾಡುವುದಿಲ್ಲ ಯಾಕಂದರೆ ಅದು ನಿರ್ಣಯಾತ್ಮಕವಾದ್ದು ಅದಕ್ಕೆ ವಿವರಣೆಯನ್ನು ವಿಶ್ಲೇಷಣೆಯನ್ನು ಕೊಟ್ಟಿದ್ದಾರೆ ಕ ಅಂದರೆ ವಾಯುದೇವರು ಕ ಪ್ರಜಾಪತಿ ಪ್ರಜಾಪತಿರುದ್ದಿಷ್ಟ ಕೋ ವಾಯು ಉದಾಹೃತ ಅಂತ ಕೋಶದಲ್ಲಿ ಕ ಅಂದರೆ ವಾಯುದೇವರನ್ನು ಹೇಳಿದ್ದಾರೆ ಶ್ರೀಕಾಂತ ಅಂತ ದಾಸರು ಹೇಳ್ತಾರೆ ಶ್ರೀ ಅಂದರೆ ಲಕ್ಷ್ಮೀದೇವಿ ಖ ಅಂದರೆ ವಾಯುದೇವರು ಅವರಿಗೆ ಅಂತ ಅಂತ ಅಂದರೆ ನಿರ್ಣಯವನ್ನು ಕೊಟ್ಟವ ನೀನು ನಿರ್ಣಯಾತ್ಮಕವಾದ ಜ್ಞಾನ ಕೊಟ್ಟ ಅಂತ ನಾವೇನು ಉಪಾಸನೆ ಮಾಡಬೇಕು ನಾವಿಷ್ಟೇ ಮಾಡಬೇಕಾದ ಉಪಾಸನೆ ಅವರಿಗೆ ನಿರ್ ವಾಯುದೇವರಿಗೆ ನಿರ್ಣಯಾತ್ಮಕ ಜ್ಞಾನ ಕೊಟ್ಟಿದ್ದಿ ಆ ನಿರ್ಣಯಾತ್ಮಕವಾದ ಜ್ಞಾನವುಳ್ಳ ವಾಯುದೇವರ ಅವತಾರರಾದ ಮಧ್ವಾಚಾರ್ಯರ ಸರ್ವಮೂಲ ಗ್ರಂಥಗಳನ್ನು ಕೊಟ್ಟಿದ್ದಿ ಆ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿದ ಟೀಕಾಚಾರ್ಯರು ವ್ಯಾಸರಾಜರು ವಾದಿರಾಜರು ರಾಯರು ಅಂತಹ ಜ್ಞಾನಿಗಳನ್ನು ನಮಗೆ ಕರುಣಿಸಿದ್ದಿ ಅಂತ ನಾವು ಉಪಾಸನೆ ಮಾಡಿದರೆ ದಯಾನಿಧಿತ್ವ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ ಶ್ರೀಕಾಂತ ಅಂದರೆ ಲಕ್ಷ್ಮೀದೇವಿಗೆ ವಾಯುದೇವರಿಗೆ ಅವರ ತದ್ ಮೂಲಕವಾಗಿ ನಮಗೆ ಎಲ್ರಿಗೂ ಕೂಡ ನಿರ್ಣಯಾತ್ಮಕವಾದ ಜ್ಞಾನವನ್ನು ಕೊಟ್ಟವ ನೀನು ಶ್ರೀಕಾಂತ ಅಂತ ಹೀಗೆ ಉಪಾಸನೆಯನ್ನು ನಾವು ಮಾಡಬೇಕಾಯ್ತು ಇದು ದಯಾನಿ ತಿಳಿಸಿಕೊಡುವಂಥದ್ದು ಇಂತಹ ಜ್ಞಾನಿಗಳನ್ನು ಭಗವಂತ ನಮಗೆ ಕರುಣಿಸಿದ್ದಾನೆ ಅಂತ ಹಾಗಾಗಿ ಲಕ್ಷ್ಮೀದೇವಿಯ ಬಗ್ಗೆ ನಮಗೆ ಸ್ವಲ್ಪ ತಪ್ಪು ಕಲ್ಪನೆಗಳಿವೆ ನಾವು ಶ್ರೀನಿವಾಸ ಕಲ್ಯಾಣ ಹೇಳುವಾಗ ಭಾರೀ ವೈಭವೀಕರಣ ಮಾಡ್ತೇವೆ ನಾವು ಲಕ್ಷ್ಮೀದೇವಿಗೆ ಕೋಪ ಬಂತು ಲಕ್ಷ್ಮೀದೇವಿ ಭಗವಂತನನ್ನು ಬಿಟ್ಟು ಹೋದಲು ಲಕ್ಷ್ಮೀದೇವಿ ಕೊಲ್ಲಾಪುರದಲ್ಲಿ ವಾಸ ಮಾಡಿದ್ಲು ಇದೆಲ್ಲ ಹೌದು ಕಥೆಗಳು ಹೌದು ಆದರೆ ವೈಭವೀಕರಿಸ್ತಾ ಲಕ್ಷ್ಮೀದೇವಿಗೂ ಕೂಡ ಕೋಪ ಬಂತು ಕೋಪವಂತು ಅಂತಂದರೆ ದೇವರ ಬಗ್ಗೆ ವಿಪರೀತ ಜ್ಞಾನ ಇದೆ ಅಂತ ಹೇಳಿದಾಗ ಆಯಿತು ದೇ ಲಕ್ಷ್ಮೀದೇವಿಗೆ ಭಗವಂತನ ಬಗ್ಗೆ ವಿಪರೀತ ಜ್ಞಾನ ಎಂಬುದು ಇಲ್ಲ ಲಕ್ಷ್ಮೀದೇವಿ ಕೊಲ್ಲಾಪುರಕ್ಕೆ ಹೋದ ಹೌದು ಅದಕ್ಕೆ ಬೇರೆಯೇ ಕಾರಣ ಇದೆ ಅದಕ್ಕೆ ನಿಮಿತ್ತ ಮಾತ್ರ ಇಷ್ಟ ಇಷ್ಟಾಯ್ತಷ್ಟೆ ದೇವರಲ್ಲಿ ಕೋಪ ಮಾಡಿ ಹೋದದ್ದಲ್ಲ ಅಂದರೆ ತನ್ನ ಗಂಡನ ಮೇಲೆ ಭಕ್ತಿ ತುಂಬ ಇದ್ದಾಗ ಪ್ರೀತಿ ತುಂಬ ಇದ್ದಾಗ ಆ ಲಕ್ಷ್ಮೀದೇವಿ ಆ ಭಾವನೆಯನ್ನು ವ್ಯಕ್ತಪಡಿಸಲೇ ಹೊರತು ಕೋಪದಿಂದ ಅಂತ ನಾವು ಹೇಳಬಾರ್ದು ಯಾಕಂದರೆ ಅಂತ ಅಂದರೆ ನಿರ್ಣಯಾತ್ಮಕವಾದ ಜ್ಞಾನ ಲಕ್ಷ್ಮೀದೇವಿ ಭಗವಂತನನ್ನು ಬಿಟ್ಟು ಇರುವುದಿಲ್ಲ ಭಗವಂತ ಲಕ್ಷ್ಮೀದೇವಿಯನ್ನು ಬಿಟ್ಟಿರುವುದಿಲ್ಲ ಇರುವುದಿಲ್ಲ ಹಾಗಾಗಿ ಒಟ್ಟಿಗೆ ಇರುವವರು ಅದೂ ಒಂದು ಅರ್ಥ ಶ್ರೀಕಾಂತ ಅಂತ ಅಂದರೆ ಸಮೀಪ ಸಮೀಪದಲ್ಲಿ ಯಾರಿದ್ದಾರೆ ಲಕ್ಷ್ಮೀದೇವಿ ಇದ್ದಾಳೆ ಐದೇವರಿದ್ದಾರೆ ಶ್ರೀ ಮತ್ತು ಕಾ ಅವರು ಅಂತ ಸಮೀಪದಲ್ಲಿ ಇರುವವರು ನಾವು ತಿರುಪತಿಗೆ ಹೋದರೆ ಲಕ್ಷ್ಮೀದೇವಿಯನ್ನು ನೋಡಲಿಕ್ಕೆ ಪದ್ಮಾವತಿ ತನಕ ಕೆಳಗೆ ಬರಬೇಕಾಗಿಲ್ಲ ಭಗವಂತನ ವಕ್ಷಸ್ಥಳದಲ್ಲಿಯೇ ಇರ್ತಾಳೆ ಹಾಗಾಗಿ ಲಕ್ಷ್ಮೀದೇವಿಯ ಅಂತ ಸಮೀಪದಲ್ಲಿ ಇರ್ತಾಳೆ ನಾವು ಪೂಜೆ ಮಾಡಬೇಕಾದರೂ ಲಕ್ಷ್ಮೀದೇವಿಯ ಕೈಯಲ್ಲಿ ಕೊಟ್ಟೇ ನಾವು ಪುಷ್ಪ ತುಳಸಿ ಅಭಿಷೇಕ ಅದೆಲ್ಲ ನಾವು ಮಾಡಬೇಕಾದ್ರು ಸಮೀಪದಲ್ಲೇ ಇರ್ತಾಳೆ ವಾಯುದೇವರು ಅಷ್ಟೇ ಸಮೀಪದಲ್ಲಿದ್ದಾರೆ ಅಲ್ಲಿ ಬೇಡಿ ಶ್ರೀನಿವಾಸ ಅಲ್ಲಿ ನಿಂತು ಭಗವಂತನ ದರ್ಶನ ಮಾಡ್ತಲೇ ಇರ್ತಾನೆ ನಮಗೆ ಅವರ ಮೂಲಕ ಭಗವಂತನ ದರ್ಶನ ಹಾಗಾಗಿ ಶ್ರೀ ಮತ್ತೆ ಕ ಅಂತೆ ಸಮೀಪದಲ್ಲಿ ಇದ್ದವ ಅಂದರೆ ತನ್ನ ಪಕ್ಕದಲ್ಲಿ ಹೆಂಡತಿ ಮತ್ತು ಮಗು ಯಾವಾಗಲೂ ಒಟ್ಟಿಗೆ ಇಡ್ತಾನಂತೆ ಒಂದು ತೊಡೆಯಲ್ಲಿ ಲಕ್ಷ್ಮೀದೇವಿ ಇನ್ನೊಂದು ತೊಡೆಯಲ್ಲಿ ವಾಯುದೇವರು ಉದ್ಯದ್ರವಿ ಪ್ರಕರ ಸನ್ನಿಭಂ ಅಚ್ಯುತಾಂಕೇ ಸ್ವಾಸೀನಂ ಭಗವಂತನ ತೊಡೆಯಲ್ಲಿ ಅಚ್ಯುತನಾಗಿ ಆರಾಮವಾಗಿ ಕೂತಿರ್ತಕ್ಕಂಥದ್ದು ಅದು ಭಗವಂತನ ರೂಪ ಅಂತ ಹಾಗಾಗಿ ಶ್ರೀಕಾಂತ ಅಂತ ಹೇಳುವಾಗ ಭಗವಂತ ತನ್ನ ಪಕ್ಕದಲ್ಲಿ ತನ್ನ ಮಡದಿ ಹಾಗೆ ಮಗ ತನ್ನ ಕುಟುಂಬವನ್ನು ಇಟ್ಟುಕೊಂಡವ ಆ ದೃಷ್ಟಿಯಲ್ಲಿ ನಮ್ಮ ಉಪಾಸನೆಯಲ್ಲಿ ವಾಯುದೇವರನ್ನು ಮರೆಯಬಾರದು ಲಕ್ಷ್ಮೀದೇವಿಯನ್ನು ಮರೆಯಬಾರದು ಅವರ ಒಟ್ಟಿಗೆ ಭಗವಂತನನ್ನು ಉಪಾಸನೆ ಮಾಡಬೇಕು ಅನ್ನುವಂತಹ ಚಿಂತನೆಯನ್ನು ಶ್ರೀಕಾಂತ ಎಂಬಲ್ಲಿ ದಾಸರು ನಮಗೆ ನೀಡಿದ್ದಾರೆ ಶ್ರೀ ಶ್ರೀಕಾಂತ ಅಂತ ನಾವು ಉಪಾಸನೆ ಮಾಡಿದರೆ ಲಕ್ಷ್ಮೀದೇವಿಗೆ ಒಳ್ಳೆಯ ಜ್ಞಾನ ವಾಯುದೇವರಿಗೆ ಒಳ್ಳೆಯ ಜ್ಞಾನ ಕೊಟ್ಟ ನನಗೂ ಅಂತಹ ಒಳ್ಳೆಯ ಜ್ಞಾನವನ್ನು ಕೊಡು ಅನ್ನುವಂತಹ ಧ್ವನಿ ಅದರಲ್ಲಿದೆ ಲಕ್ಷ್ಮೀದೇವಿಗೆ ಸುಖದ ಪರಾಕಾಷ್ಠೆಯನ್ನು ಕೊಟ್ಟಿದ್ದಾನೆ ನಮಗೂ ನಮಗೆ ಯೋಗ್ಯ ಯೋಗ್ಯವಾದ ನಮ್ಮ ಪಾತ್ರೆಯಲ್ಲಿ ತುಂಬುವಷ್ಟು ಪೂರ್ಣವಾದ ಆನಂದವನ್ನು ಭಗವಂತ ಕರುಣಿಸ್ತಾನೆ ನಮಗೆ ದುಃಖವನ್ನು ದೂರ ಮಾಡಿ ಆನಂದವನ್ನು ಕೊಡುವ ದೇವರು ನೀನು ಅಂತ ಶ್ರೀಕಾಂತ ಅಂತ ಭಗವಂತನನ್ನು ದಾಸರು ಬಹಳ ಉಪಾಸನೆಗೆ ಪೂರಕವಾಗಿ ಅದನ್ನು ವಿವರಿಸಿದ್ದಾರೆ ಹಾಗೆ ನಾವು ಭಗವಂತನನ್ನು ಉಪಾಸನೆ ಮಾಡಬೇಕು ನಮ್ಮ ದೇವರು ಶೇಷಾಚಲ ನಿವಾಸ ದೇವರು ದೋಷ ದೂರ ಭಕ್ತ ಪೋಷಕ ಶ್ರೀಕಾಂತ ಅನ್ನುವಂತಹ ದಾಸರ ಆ ಹಾಡನ್ನು ಈ ಮೂರು ವಿಶೇಷಣಗಳು ಇನ್ನೂ ಇದೆ ಅದನ್ನು ಮತ್ತೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಈ ಪ್ರವಚನವನ್ನು ಕೃಷ್ಣಾರ್ಪಣಮಸ್ತು ಶ್ರೀನಿವಾಸ ಶ್ರೀಪಾದಂಗಳವರು ಪೂಜ್ಯನೀಯವಾಗಿರ್ತಕ್ಕಂಥ ವಸ್ತು ಸೌಂದರ್ಯದಿಂದ ಕೂಡಿದನ್ನ ಮಾತ್ರ